Hello everyone, welcome to NewTube and welcome to Biology KCT Previous Year Question Paper Series. ಇಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಬಯಾಲಜಿ ಕೆ ಸಿ ಟಿ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ಈಗಾಗಲೇ ನಾನು ಪಾರ್ಟ್ ಒನ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ ಅಂದರೆ ಮೊದಲ ಇಪ್ಪತ್ತು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇದು ಪಾರ್ಟ್ ಟು ಇಲ್ಲಿ ನಾನು ಕ್ವಶನ್ ನಂಬರ್ ಇಪ್ಪತ್ತೊಂದರಿಂದ ಕ್ವಶನ್ ನಂಬರ್ ನಲವತ್ತರ ತನಕ ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಯಾಕಂತ ಹೇಳಿದ್ರೆ ನಿಮ್ಮ ಎಕ್ಸಾಮಿನೇಷನ್ಗೆ ಇನ್ನು ಸ್ವಲ್ಪ ದಿನ ಉಳ್ಕೊಂಡಿದೆ ದಯವಿಟ್ಟು ನಾನು ಹೇಳುವ ಪಾಯಿಂಟ್ಸನ್ನು ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಳಿ ಕೊನೆಯ ಮಿನಿಟ್ನಲ್ಲಿ ನೀವು ಪ್ರಿಪೇರ್ ಆಗಬೇಕಾದ್ರೆ ಈ ನೋಟ್ಸನ್ನು ಓದಿದರೆ ಸಾಕಾಗ್ತದೆ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಗಿಫ್ಟ್ ಗ್ಯಾಮೆಟ್ ಇಂಟ್ರಾಫೆಲ್ಲೋಪಿನ್ ಟ್ಯೂಬ್ ಟ್ರಾನ್ಸ್ಫರ್ ಪ್ರೊಸೀಜರ್ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು ಗ್ಯಾಮೆಟ್ ಇಂಟ್ರಾಫೆಲ್ಲೋಪೆನ್ ಟ್ಯೂಬ್ ಟ್ರಾನ್ಸ್ಫರ್ ಅಂದರೆ ಇದು ಫೀಮೇಲ್ಸ್ನಲ್ಲಿ ಅಂದರೆ ಫೀಮೇಲ್ಸ್ನಲ್ಲಿ ಏನಾದರೂ ಓವಿಲೇಷನ್ ಇಶ್ಯೂಸ್ ಇದ್ದರೆ ಅಥವಾ ಆ ಪರ್ಟಿಕ್ಯುಲರ್ ಫೀಮೇಲ್ ಇನ್ಫರ್ಟಿಲಿಟಿಯಿಂದ ಸಫರ್ ಆಗ್ತಾ ಇದ್ರೆ ಅಂದರೆ ಮಗು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಕಂಡೀಷನ್ ಇದ್ದರೆ ಗ್ಯಾಮೆಟ್ ಇಂಟ್ರಾಫೆಲ್ಲೊಪೆನ್ ಟ್ಯೂಬ್ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಒಂದು ಓವಮನ್ನು ಬೇರೊಂದು ಫೀಮೇಲಿಂದ ಅಂದರೆ ಹೆಲ್ದಿ ಫೀಮೇಲಿಂದ ತೆಗೆದು ಇಲ್ಲಿರುವಂಥ ಅಂದರೆ ಸಿಪಿ ಎಂಟ್ದು ಎಫೆಲೋಪೆನ್ ಟ್ಯೂಬ್ನೊಳಗಡೆ ಹಾಕ್ಬಿಡ್ತಾರೆ ನಂತರ ನಾರ್ಮಲ್ ಕ್ವಾಯ್ಟಿಗೆ ಅಲೋ ಮಾಡ್ತಾರೆ ಅಂದರೆ ಇಂಟರ್ ಕೋರ್ಸಿಗೆ ಅಥವಾ ಬೇರೊಂದು ಅಥವಾ ಡೋನರಿಂದ ಕಲೆಕ್ಟ್ ಆದಂಥ ಸ್ಪರ್ಮನ್ನು ತೆಗೆದು ಇದಕ್ಕೆ ಹಾಕ್ಬಿಡ್ತಾರೆ ಫೆಲೋಪಿಯನ್ ಟ್ಯೂಬ್ಗೆ ಅಂದರೆ ಫರ್ಟಿಲೈಸೇಷನ್ ಆಗಲಿಕ್ಕೋಸ್ಕರ ಸೊ ಹಾಗೆ ನೋಡೋದಾದ್ರೆ ಆಪ್ಷನ್ ಎ ಕರೆಕ್ಟ್ ಇದೆ ಓವಾ ದಟ್ ಈಸ್ ಓವಮ್ ಕಲೆಕ್ಟೆಡ್ ಫ್ರಮ್ ಅ ಫೀಮೇಲ್ ಡೋನರ್ ಆರ್ ಟ್ರಾನ್ಸ್ಫರ್ ಟು ದಿ ಫೆಲೋಪಿಯನ್ ಟ್ಯೂಬ್ ಟು ಫೆಸಿಲಿಟೇಟ್ ಜೈಗೊಡ್ ಫಾರ್ಮೇಷನ್ ಇನ್ ದಿ ರಿಸೀಪಿಯಂಟ್ ಸೊ ನೆನಪಿಡಬೇಕು ಈ ಗಿಫ್ಟ್ ಅಂತ ಹೇಳುವಂಥದ್ದು ಹಂಡ್ರೆಡ್ ಪರ್ಸೆಂಟು ಫೀಮೇಲ್ನಲ್ಲಿ ಇಶ್ಯೂಸ್ ಇದ್ದರೆ ಮಾತ್ರ ಮಾಡ್ತಾರೆ ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ವಿಚ್ ಆಫ್ ದಿ ಫಾಲೋಯ್ ಕ್ಯಾರೆಟರ್ಸ್ ವಾಸ್ ನಾಟ್ ಸ್ಟಡಿ ಬೈ ಮೆಂಡೆಲ್ ಇನ್ ಹಿಸ್ ಪಿ ಪ್ಲಾಂಟ್ ಎಕ್ಸ್ಪೆರಿಮೆಂಟ್ಸ್ ಸೊ ನಮಗೆ ಗೊತ್ತಿದೆ ಗ್ರೆಗರ್ ಮಂಡೆಲ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಫಾದರ್ ಆಫ್ ಜೆನೆಟಿಕ್ಸ್ ಆದರೆ ಜೆನೆಟಿಕ್ಸ್ ಅಂತ ಹೇಳುವಂಥ ಟರ್ಮನ್ನು ಕಾಯಿನ್ ಮಾಡಿದವರು ಯಾರು ಬೇಟ್ಸನ್ ಹೂ ಕಾಯಿನ್ ದಿ ಟರ್ಮ್ ಜೆನೆಟಿಕ್ಸ್ ಅಂತ ಕೇಳೋ ಚಾನ್ಸ್ ಇದೆ ಬೇಟ್ಸನ್ ನೆನ್ಪಿಟ್ಕೊಳ್ಳಿ ಸೊ ಗ್ರೆಗರ್ ಮೆಂಡೆಲ್ ತನ್ನ ಜೆನೆಟಿಕ್ಸ್ ಎಕ್ಸ್ಪೆರಿಮೆಂಟ್ಗೋಸ್ಕರ ಪೈಸಮ್ ಸಟೈವ್ ಪ್ಲಾಂಟ್ಗಳನ್ನು ಯೂಸ್ ಮಾಡ್ತಾನೆ ಯಾಕಂತ ಹೇಳಿದ್ರೆ ಅದು ಈಸಿಲಿ ಅವೈಲೇಬಲ್ ಮತ್ತು ಆ್ಯನುಲಾರ್ ಪ್ಲಾಂಟು ಜೊತೆಗೆ ಬೈಸೆಕ್ಷಲು ಕೂಡ ಆಗಿರುತ್ತೆ ಒಂದೇ ಒಂದು ಪಾಲಿನೇಷನಲ್ಲಿ ಬಹಳಷ್ಟು ಸೀಡ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿಟ್ಕೊಂಡಿರ್ತಾನೆ ಸೊ ಅವನು ಕನ್ಸಿಡರ್ ಮಾಡಿರುವಂಥ ಏಳು ಕ್ಯಾರೆಕ್ಟರ್ಗಳು ನಾರ್ಮಲಿ ನೋಡೋದಾದರೆ ಕಾಮನ್ ಆಗಿ ಅಂತ ಹೇಳಿದ್ರೆ ಸ್ಟೆಮ್ ಹೈಟ್ ಇದೆ ಪಾಟ್ ಶೇಪ್ ಇದೆ ಸೀಡ್ ಶೇಪ್ ಇದೆ ಮತ್ತು ಫ್ಲವರ್ ಪೊಸಿಷನ್ ಇದೆ ಸೊ ಅದು ಆ್ಯಕ್ಸೆಲ್ ಇದೆಯಾ ಟರ್ಮಿನಲ್ ಇದೆಯಾ ಹೇಳಿ ಮತ್ತೆ ಸೀಡ್ ಕಲರ್ ಇದೆ ಹಾಗೆ ಸೊ ಏಳು ಬರುತ್ತೆ ಇಲ್ಲಿ ಆಪ್ಷನ್ ಡಿ ನೋಡಿ ಲೀಫ್ ಶೇಪ್ ಅಂತ ಕೊಟ್ಟಿದ್ದಾರೆ ಸೊ ಲೀಫ್ ಶೇಪನ್ನು ಅವನು ಕನ್ಸಿಡರ್ ಮಾಡಿರೋದಿಲ್ಲ ಸೊ ಆಪ್ಷನ್ ಡಿ ಕರೆಕ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಈ ನನ್ನ ಆರ್ಗನಿಸಮ್ ಮ್ಯೂಟೇಷನ್ ಇನ್ ಎ ಸಿಂಗಲ್ ಜೀನ್ ಎಕ್ಸಿಬಿಟ್ಸ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ಸ್ ಐಡೆಂಟಿಫೈ ದಿ ಅಂಡರ್ಲೈನ್ ಜೆನೆಟಿಕ್ ಮೆಕಾನಿಸಮ ಇನ್ ದಿ ಎಬೋ ಇನ್ಸ್ಟ್ಯಾನ್ಸ್ ಬಹಳ ಸಿಂಪಲ್ ಕ್ವಶನ್ ಇದು ನಾಲ್ಕು ಆಪ್ಷನ್ಸ್ ನೋಡಬಹುದು ಅದೆಲ್ಲ ಜೆನೆಟಿಕ್ ಮೆಕಾನಿಸಮ್ಸ್ ಪ್ಲಿಯೋಟ್ರೋಪಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ಮಲ್ಟಿಪಲ್ ಅಲಿಸಮ್ ಇದರ ಬಗ್ಗೆ ನಾನು ನನ್ನ ಹಿಂದಿನ ಸೆಷನ್ಗಳಲ್ಲಿ ಡೀಟೇಲ್ಡ್ ಆಗಿ ಹೇಳಿದ್ದೀನಿ ನೋಟ್ಸ್ ಬೇರೆ ಕೊಟ್ಟಿದ್ದೀನಿ ಸೊ ಆಪ್ಷನ್ನೇ ಇದೆ ಪ್ಲಿಯೋಟ್ರೊಪಿ ಪ್ಲಿಯೋಟ್ರೋಪಿ ಅಂದರೆ ಏನು ಸಿಂಗಲ್ ಜೀನ್ ಎಕ್ಸಿಬಿಟ್ಸ್ ಮಲ್ಟಿಪಲ್ ಫೀನೋಟೈಪಿಕ್ ಎಕ್ಸ್ಪ್ರೆಷನ್ಸ್ ಒಂದು ಎಕ್ಸಾಂಪಲ್ ಪಿ ಕೆ ಯು ಸೊ ಫೀನಾಲ್ ಕೆಟಗರಿ ಸಫರ್ ಆಗುವಂಥ ಇಂಡಿವಿಜುವಲ್ಸ್ಗಳಲ್ಲಿ ನಾರ್ಮಲ್ ನೀವು ಮೆಂಟಲ್ ರಿಟರ್ಡ್ನೆಸ್ ಇರುತ್ತೆ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಸೊ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ ಸೊ ಅದೇ ಸಿಂಗಲ್ ಜೀನಲ್ಲಿ ಏನಾದರೂ ಮ್ಯೂಟೇಷನ್ ಆದರೆ ಇಷ್ಟು ಫಿನೋಟೈಪಿಕ್ ಎಕ್ಸ್ಪ್ರೆಷನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಆಪ್ಷನ್ ಎ ಇದೆ ಇನ್ಕಂಪ್ಲೀಟ್ ಡಾಮಿನೆನ್ಸು ನಿಮಗೆ ಗೊತ್ತಿದೆ ಮಿರಬೆಲಿಸ್ ಜಲಾಪ ಅಥವಾ ಆಂಟಿರಿನಮ್ ಎಕ್ಸಾಂಪಲ್ ಪಾಲಿಜಿನಿಕ್ ಅಂದರೆ ಇನ್ನೆರಿಟೆನ್ಸ್ ಅಂದರೆ ಹ್ಯೂಮನ್ ಸ್ಕಿನ್ ಕಲರ್ ಮಲ್ಟಿಪಲ್ ಅಲೆಲಿಸಮ್ ಅಂದರೆ ಎ ಬಿ ಯು ಬ್ಲಡ್ ಗ್ರೂಪ್ ಸೊ ನೆನ್ಪಿಟ್ಕೊಳ್ಳಿ ಆಪ್ಷನ್ ಎ ಇದೆ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಎ ಪ್ಯೂರ್ ಬ್ರೀಡಿಂಗ್ ಪೀ ಪ್ಲಾಂಟ್ ವಿತ್ ರೌಂಡ್ ಎಲ್ಲೋ ಸೀಡ್ಸ್ ವಾಸ್ ಕ್ರಾಸ್ಡ್ ವಿತ್ ಪೀ ಪ್ಲಾಂಟ್ ಹಾವಿಂಗ್ ವಿಂಕಲ್ಡ್ ಗ್ರೀನ್ ಸೀಡ್ಸ್ ಇದು ಬಹಳ ಸಿಂಪಲ್ ಆದಂಥ ಡೈಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ನೀವು ಈ ಕ್ವಶನ್ ಹೋದಾಗ ಸ್ವಲ್ಪ ಭಯ ಆಗುತ್ತೆ ಈ ಕ್ವಶನ್ ಏನಾದರೂ ನಿಮ್ಮ ಮುಂದಿನ ಕೆ ಸಿ ಟಿ ಎಕ್ಸಾಮ್ಗೆ ಕೇಳಿಬಿಟ್ರೆ ಸ್ವಲ್ಪ ಟೆನ್ಷನ್ ಆಗ್ಬೋದು ಬಹಳ ಸಿಂಪಲ್ ಇದೆ ಸಣ್ಣ ಲಾಜಿಕನ್ನು ಅಪ್ಲೈ ಮಾಡಬೇಕಷ್ಟೆ ಮತ್ತೇನಿಲ್ಲ ಒಂದು ಸಿಂಪಲ್ ಲಾಜಿಕ್ ಅಷ್ಟೇ ಸೊ ಇಲ್ಲೇನು ಕೊಟ್ಟಿದ್ದಾನೆ ಎ ಪ್ಯೂರ್ ಬ್ರೀಡಿಂಗ್ ಪೀ ಪ್ಲಾಂಟ್ ಅಂತ ಸೊ ಅದು ಹೋಮೊಸೈಗಸ್ ಅಥವಾ ಹೋಮೊಸೈಗಸ್ನಲ್ಲಿ ಡಾಮಿನೆಂಟ್ ಆಗಿರ್ಬೋದು ರಿಸೆಸಿವ್ ಆಗಿರ್ಬೋದು ಇಲ್ಲಿ ಏನು ಕೇಳಿದಾನೆ ಎಲ್ಲೋ ಸೀಡ್ಸ್ ರೌಂಡ್ ಎಲ್ಲೋ ಸೀಡ್ಸ್ ಅಂತ ಅಂದರೆ ಡಾಮಿನೇಟಿಂಗ್ ನಮಗೆ ಗೊತ್ತಿದೆ ನಾವು ಆಲ್ರೆಡಿ ಕಲ್ತಿದ್ದೀವಿ ನಮ್ಮ ಬೋರ್ಡ್ ಎಕ್ಸಾಮ್ಗೆ ಸೊ ರೌಂಡ್ ಎಲ್ಲೋ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಇನ್ ಟು ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ ಅಂದರೆ ಅದು ರಿಂಕಲ್ಡ್ ಗ್ರೀನ್ ಅದು ಸ ಪ್ಯೂರ್ ಬ್ರೀಡಿಂಗ್ ಅದು ಹೋಮೊಸೈಗಸ್ ಸೊ ಇದನ್ನು ಕ್ರಾಸ್ ಮಾಡಿದಾಗ ನಿಮಗೇನು ಸಿಕ್ತಿತ್ತು ಸೊ ನಾರ್ಮಲಿ ಹೆಟ್ರೋಝೈಗಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದರೆ ಹೆಟ್ರೋಝೈಗಸ್ ರೌಂಡ್ ಎಲ್ಲೋ ಸಿಕ್ತಿತ್ತು ಹೌದು ಈಗ ಆನ್ ಸೆಲ್ಫಿಂಗ್ ಅದನ್ನು ಸೆಲ್ಫ್ ಮಾಡಿದಾಗ ಸೆಲ್ಫಿಂಗ್ ಮಾಡಿದಾಗ ನಿಮಗೆ ಗೊತ್ತೆ ಸೆಲ್ಫಿಂಗ್ ಅಂದರೆ ಹೆಟ್ರೋಜೈಗಸ್ ರೌಂಡ್ ಎಲ್ಲೋ ಇಂಟು ಹೆಟ್ರೋಜೈಗಸ್ ರೌಂಡ್ ಎಲ್ಲೋ ಅದನ್ನು ನೀವು ಮಾಡಿದ್ದೀರಿ ಆ್ಯಕ್ಚುಲಿ ಡೈಹ್ಯಾಬಿಟ್ ಪ್ರಾಸೆ ಅದು ನಿಮಗೆ ಹದಿನಾರು ಸಿಕ್ತಿತ್ತು ಬಟ್ ಇಲ್ಲಿ ಏನು ಕ್ವಶನ್ ಕೇಳ್ಬಿಟ್ಟಿದ್ದೇನೆ ಅರುವತ್ನಾಲ್ಕು ಅಂತ ಕೇಳ್ಬಿಟ್ಟಿದ್ದೇನೆ ಹದಿನಾರು ಅಲ್ಲ ಅರುವತ್ನಾಲ್ಕು ಸೊ ಬಹಳ ಸಿಂಪಲ್ ಇದೆ ಇಲ್ಲಿ ನೀವೇನು ಮಾಡಬೇಕು ಅರುವತ್ನಾಲ್ಕು ಸಿಗಬೇಕಾದ್ರೆ ಹದಿನಾರು ಇಂಟು ನಾಲ್ಕು ಮಾಡಿ ಸೊ ಹದಿನಾರು ಇಂಟು ನಾಲ್ಕು ಎಷ್ಟಾಗ್ತದೆ ಅರುವತ್ನಾಲ್ಕು ಆಗ್ತದೆ ಅಲ್ವಾ ಸಿಕ್ಸ್ಟಿ ಫೋರ್ ಆಗಿಬಿಡ್ತದೆ ಅದನ್ನು ಸೈಡಲ್ಲಿ ಬರೆದಿಟ್ಕೊಳ್ಳೋಣ ಅಂದರೆ ನಮಗಿಲ್ಲಿ ಏನೇ ಆನ್ಸರ್ ಸಿಕ್ಕಿದ್ರೂ ಅದನ್ನು ನಾವು ಮಲ್ಟಿಪ್ಲೈಡ್ ಬೈ ಫೋರ್ ಮಾಡಬೇಕು ಅಷ್ಟೇ ನಾಲ್ಕರಿಂದ ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ಬೇಕು ಅಷ್ಟೇ ಆವಾಗ ನಿಮಗೆ ಆನ್ಸರ್ ಸಿಗ್ತದೆ ಸೊ ಇನ್ ಎಫ್ ಟು ಜನರೇಷನ್ ಫೈಂಡ್ ಔಟ್ ದಿ ನಂಬರ್ ಆಫ್ ಎಫ್ ಟು ಪ್ರಾಜಿನೀಸ್ ಶೋಯಿಂಗ್ ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಅರ್ಥ ಮಾಡ್ಕೊಳ್ಳಿ ನಾನ್ ಪೇರೆಂಟಲ್ ನಮ್ಮ ಹತ್ರ ಎರಡು ಪೇರೆಂಟಲ್ ಕ್ಯಾರೆಕ್ಟರ್ ಇದೆ ಯಾವುದೆಲ್ಲ ರೌಂಡ್ ಎಲ್ಲೋ ಅದು ಹೋಮೋಜೈಗಸ್ ಆದರೆ ಇರಲಿ ಹೈಡ್ರೋಝೈಗಸ್ ಆದರೆ ಇರಲಿ ಅದರ ಬಗ್ಗೆ ಬೌದರ್ ಮಾಡೋಕೆ ಹೋಗ್ಬೇಡಿ ಇನ್ನೊಂದು ಕಡೆ ಏನಿದೆ ಪೇರೆಂಟಲ್ ಟೈಪ್ ವ್ರಿಂಕಲ್ಡ್ ಗ್ರೀನ್ ಇದೆ ಅದು ರಿಸೆಸಿವ್ ಇದೆ ಸೊ ನೀವೀಗ ಡೈಹೈಬ್ರಿಡ್ ಕ್ರಾಸ್ದು ಫೀನೋಟೈಪಿಕ್ ರೇಷೋನ ಬರೆದಾಗ ನೈನ್ ಈಸ್ಟು ತ್ರೀ ಈಸ್ಟು ತ್ರೀ ಇಷ್ಟು ಒನ್ ಅಂತ ಬರೀತೀರಿ ಹೌದಲ್ಲ ಸೊ ನೈನ್ ಅಂದರೆ ಎಷ್ಟು ಸೊ ನೈನ್ ಅಂದರೆ ಏನಿಲ್ಲ ರೌಂಡ್ ಎಲ್ಲೋ ಸೊ ನಮಗೆ ರೌಂಡ್ ಎಲ್ಲೋ ಎಷ್ಟು ಸಿಗುತ್ತೆ ಒಂಬತ್ತು ಸಿಗುತ್ತೆ ಮೂರು ಮೂರು ನೆಕ್ಸ್ಟ್ ರೌಂಡ್ ಗ್ರೀನ್ ಸಿಗುತ್ತೆ ನೆಕ್ಸ್ಟ್ ಮೂರೇನಿದೆ ವ್ರಿಂಕಲ್ಡ್ ಎಲ್ಲೋ ಸಿಗುತ್ತೆ ನೆಕ್ಸ್ಟ್ ಒಂದು ಕೊನೆಯದೇನಿದೆ ಅದು ರಿಂಕಲ್ಡ್ ಗ್ರೀನ್ ಸಿಗುತ್ತೆ ಸೊ ಇದರಲ್ಲಿ ಈ ಫಿನೋಟೈಪಿಕ್ ರೇಷ್ ತೊಗೊಂಡಾಗ ಎಷ್ಟು ಪೇರೆಂಟಲ್ ಟೈಪ್ ಇದೆ ಇಲ್ಲಿ ಎರಡಿದೆ ಒಂದು ಒಂಬತ್ತು ರೌಂಡ್ ಎಲ್ಲೋ ಇದೆ ಅಂದರೆ ಒಂಬತ್ತು ರೌಂಡ್ ಎಲ್ಲೋ ಪೇರೆಂಟಲ್ ಟೈಪ್ ಅದು ಇನ್ನೊಂದು ಕೊನೆಯದು ಒಂದೇನಿದೆ ವ್ರಿಂಕಲ್ಡ್ ಗ್ರೀನ್ ಅದು ಪೇರೆಂಟಲ್ ಟೈಪ್ ಅಂದರೆ ಪೇರೆಂಟ್ಸಲ್ಲಿ ಇರುವಂಥ ಕ್ಯಾರೆಕ್ಟರ್ ಹೌದಲ್ವಾ ಸೊ ಹೊಸದೇ ಯಾವುದು ಬಂದಿದೆ ನಾನ್ ಪೇರೆಂಟಲ್ ಟೈಪ್ ಹೊಸದು ಅಂದರೆ ಪೇರೆಂಟಲ್ಲಿ ಇರಬಾರ್ದು ಅಂಥದ್ದು ಕ್ಯಾರೆಕ್ಟರ್ ಯಾವುದಿದೆ ಸೊ ತ್ರೀ ನೆಕ್ಸ್ಟ್ ತ್ರೀ ನೋಡಿ ರೌಂಡ್ ಗ್ರೀನ್ ಇದೆ ರೌಂಡ್ ಗ್ರೀನ್ ಈಸ್ ಎ ನ್ಯೂ ಕ್ಯಾರೆಕ್ಟರ್ ಇದು ನಾನ್ ಪೇರೆಂಟಲ್ ಟೈಪ್ ಇನ್ನೊಂದು ತ್ರೀ ಇದೆ ನೋಡಿ ಅದು ರಿಂಕ್ಡ್ ಎಲ್ಲೋ ಇದೆ ಅದು ಕೂಡ ನಾನ್ ಪೇರೆಂಟಲ್ ಟೈಪ್ ಹೊಸ ಕ್ಯಾರೆಕ್ಟರ್ ಸೊ ಇದನ್ನೆರಡನ್ನ ಕೂಡಿಸಿ ನೈನ್ ಪ್ಲ ತ್ರೀ ಪ್ಲಸ್ ತ್ರೀ ಮಾಡಿ ಸಿಕ್ಸ್ ಬಂತು ಸೊ ಸಿಕ್ಸ್ ಬಂತು ನಾನೇನು ಹೇಳಿದಾಗಲೇ ಸೊ ಅದನ್ನು ಯಾವುದೇ ಆನ್ಸರ್ ಬರುತ್ತೆ ಅದನ್ನು ಮಲ್ಟಿಪ್ಲೈ ಬೈ ಫೋರ್ ಮಾಡಿ ಸೊ ಸಿಕ್ಸ್ ಇಂಟು ಫೋರ್ ಎಷ್ಟಾಯಿತು ಟ್ವೆಂಟಿ ಫೋರ್ ಆಯಿತು ಸೊ ಹಾಗೆ ನೋಡೋದಾದರೆ ಆಪ್ಷನ್ ಡಿ ಕರೆಕ್ಟ್ ಇದೆ ಅಲ್ಲ ಸಿಕ್ಸ್ಟಿ ಫೋರ್ ಇದೇ ಕ್ವಶನನ್ನು ಹೌ ಲೈಕ್ ಯು ನೋ ಫೈಂಡ್ ಔಟ್ ದಿ ನಂಬರ್ ಆಫ್ ಎಫ್ ಟು ಪ್ರಾಜೆನ್ ಈಸ್ ಶೋಯಿಂಗ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಅಂತ ಕೇಳ್ಬಿಟ್ಟಿದ್ರೆ ಸೊ ಪೇರೆಂಟಲ್ ಕ್ಯಾರೆಕ್ಟರ್ ಎಷ್ಟಿದೆ ನಮ್ಮ ಹತ್ರ ಹತ್ತಿದೆ ಹೌದಲ್ವಾ ಸೊ ಹತ್ತು ಇಂಟು ನಾಲ್ಕು ಮಾಡಿದರೆ ನಲವತ್ತು ಬರ್ತಿತ್ತು ಅಂದರೆ ರೌಂಡ್ ಎಲ್ಲೋ ಹಾಗೂ ರಿಂಕಲ್ಡ್ ಎಲ್ಲೋನ ಕೂಡಿಸಿ ನೈನ್ ಪ್ಲಸ್ ಸಾರಿ ರಿಂಕಲ್ಡ್ ಗ್ರೀನನ್ನು ಕೂಡಿಸಿ ನೈನ್ ಪ್ಲಸ್ ಒನ್ ಆದರೆ ನಿಮಗೆ ಆಲ್ಮೋಸ್ಟ್ ಹತ್ತು ಬರೋದು ಹತ್ತನ್ನು ಮಲ್ಟಿಪ್ಲೈ ಮಾಡಬೇಕು ಎಷ್ಟರಿಂದ ಮಾಡಬೇಕಿತ್ತು ನಾಲ್ಕರಿಂದ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ನಲವತ್ತು ಬಂದಿರ್ತಿತ್ತು ಅಲ್ ಅಲ್ವಾ ಸೊ ಅರವತ್ನಾಲ್ಕರಲ್ಲಿ ನಲವತ್ತು ಪೇರೆಂಟಲ್ ಟೈಪ್ ಇರ್ತಿತ್ತು ಇಪ್ಪತ್ನಾಲ್ಕು ನಾನ್ ಪೇರೆಂಟಲ್ ಟೈಪ್ ಇರ್ತಿತ್ತು ಸೊ ಆಪ್ಷನ್ ಡಿ ಕರೆಕ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಎ ಮ್ಯಾನ್ ವಿತ್ ಬ್ಲಡ್ ಗ್ರೂಪ್ ಎ ಮ್ಯಾರೀಸ್ ಎ ವುಮನ್ ಹ್ಯಾವಿಂಗ್ ಬ್ಲಡ್ ಗ್ರೂಪ್ ಬಿ

ನಮಗೆ ಗೊತ್ತಿದೆ ಎ ಅಲ್ಲಿ ಎರಡು ಜಿನೋ ಟೈಪ್ ಬರುತ್ತೆ ಒಂದು ಕ್ಯಾಪಿಟಲ್ ಲೆಟರ್ ಐ ಎ ಇನ್ನೊಂದು ಕ್ಯಾಪಿಟಲ್ ಲೆಟರ್ ಐ ಎ ಅಲಿಲ್ಸ್ ಡಾಮಿನೇಟಿಂಗ್ ಎರಡು ಡಾಮಿನೆಂಟ್ ಅಲಿಲ್ಸ್ ಇದೆ ಸೊ ಅದು ಎ ಬ್ಲಡ್ ಗ್ರೂಪ್ ಕೊಡುತ್ತೆ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಐ ಎ ಸ್ಮಾಲ್ ಐ ಅದು ಕೂಡ ಎ ಬ್ಲಡ್ ಗ್ರೂಪ್ ಕೊಡುತ್ತೆ ಸೊ ಅದನ್ನೆಡಿನ ಸೈಡಲ್ಲಿ ಬರೆದಿಟ್ಕೊಳ್ಳೋದು ಬಿನೂ ಅದೇ ಥರನೇ ಐ ಬಿ ಐ ಬಿ ಅಥವಾ ಐ ಬಿ ಸ್ಮಾಲ್ ಐ ಸೊ ಇದು ಟೈಪ್ಸು ಸೊ ದ ಮ್ಯಾಕ್ಸಿಮಮ್ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಅಮಾಂಗ್ ದೇರ್ ಪ್ರಾಜಿನೀಸ್ ನೀವು ಇದನ್ನು ಸುಮ್ಮನೆ ಒಂದು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ಎಲ್ಲ ಬ್ಲಡ್ ಗ್ರೂಪ್ ಸಿಗುತ್ತೆ ಎ ಸಿಗುತ್ತೆ ಬಿ ಸಿಗುತ್ತೆ ಎ ಬಿ ಸಿಗುತ್ತೆ ಓನು ಬರುತ್ತೆ ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ ಸೊ ಗೊತ್ತಿರಬೇಕು ನಿಮಗೆ ಯಾಕೆ ಅಂಥೇಳಿದ್ರೆ ಇಲ್ಲಿ ಆಲ್ರೆಡಿ ಜೀನೋ ಟೈಪ್ ಕೊಡಲಿಲ್ಲ ಅರ್ಥ ಆಯ್ತಾ ಸೊ ಟೈಪ್ ಕೊಟ್ಟಿದ್ದರೆ ನೋಡಬೇಕಿತ್ತು ಇಲ್ಲಿ ಟೈಪೇ ಕೊಡಲಿಲ್ಲ ಸೊ ಎ ಅಲ್ಲಿ ನೋಡೋದಾದ್ರೆ ಎರಡು ಹೋಮೊಸೈಗಸ್ ಎ ಇರೋ ಚಾನ್ಸಸ್ ಇದೆ ಅದರ ಜೊತೆಯಲ್ಲಿ ಹೈಡ್ರೋಝೈಗಸ್ ಇರುವ ಚಾನ್ಸ್ ಇದೆ ಅಂದರೆ ಅಲ್ಲಿ ಸ್ಮಾಲ್ ಐ ಬಂದಿದೆ ಸೊ ಅದೇ ಥರ ಬಿನಿಗೂ ಅಷ್ಟೇ ಒಂದು ಸ್ಮಾಲ್ ಐ ಇರುತ್ತೆ ಸೊ ಹಾಗೆ ನೋಡೋದಾದ್ರೆ ನಿಮಗೆ ಸ್ಮಾಲ್ ಐ ಸ್ಮಾಲ್ ಐ ಇದ್ಬಿಟ್ರೆ ಅದು ಓನ್ ಆಗ್ತಿತ್ತು ಎ ಮತ್ತು ಬಿ ಸೇರಿದರೆ ಎ ಆಗ್ತಿತ್ತು ಬರೀ ಏನೇ ಬಂದಿದ್ದರೆ ಏನು ಎ ಬ್ಲಡ್ ಗ್ರೂಪ್ ಆಗ್ತಿತ್ತು ಕ್ಯಾಪಿಟಲ್ ಬಿ ಅಂದರೆ ಒಂದು ಅಲೀಲಿ ಅದು ಬಿ ಆಗ್ತಿತ್ತು ಸೊ ಎಲ್ಲ ರೀತಿಯಲ್ಲಿ ಪಾಸಿಬಿಲಿಟೀಸ್ ಇದೆ ಆಪ್ಷನ್ ಡಿ ಕರೆಕ್ಟ್ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ದ ಲೆಂತ್ ಆಫ್ ಡಿ ಎನ್ ಎ ಹಿಲಿಕ್ಸ್ ಇನ್ ಅ ಟಿಪಿಕಲ್ ನ್ಯೂಕ್ಲಿಯೋಝೋಮ್ ಈಸ್ ಅರ್ಥ ಮಾಡ್ಕೊಳ್ಳಿ ನ್ಯೂಕ್ಲಿಯೋಝೋಮ್ ಅಂದರೆ ಏನು ಡಿ ಎನ್ ಎ ಮತ್ತು ಹಿಸ್ಟೋನ್ ಪ್ರೋಟೀನ್ಸು ಹಿಸ್ಟೋನ್ ಪ್ರೋಟೀನ್ಸಲ್ಲಿ ಎಂಟು ಥರ ಇದೆ ಒಂದು ಯಾವುದಲ್ಲ ಅಂತ ಹೇಳಿದ್ರೆ ಹೆಚ್ ಟು ಎ ಹೆಚ್ ಟು ಎ ಅದು ರಿಪೀಟ್ಸ್ ಅದು ಇನ್ನೊಂದು ಹೆಚ್ ಟು ಬಿ ಹೆಚ್ ಟು ಬಿ ನಂತರ ಹೆಚ್ ತ್ರೀ ಹೆಚ್ ತ್ರೀ ಇನ್ನೊಂದು ಹೆಚ್ ಫೋರ್ ಹೆಚ್ ಫೋರ್ ಇನ್ನು ಎಂಟು ಹಿಸ್ಟೋನ್ ಅಕ್ಟೋಬರ್ ಹಿಸ್ಟೋನ್ಗಳು ಸೇರಿ ಒಂದು ಆಕ್ಟೋಮರನ್ನು ಪ್ರೊಡ್ಯೂಸ್ ಮಾಡುತ್ತೆ ಹಿಸ್ಟೋನ್ ಅಕ್ಟೋಬರ್ ಅಂತ ಕರಿತೀವಿ ಈ ಹಿಸ್ಟೋರ್ ಆಕ್ಟೋಬರ್ ನೋಡಲಿಕ್ಕೆ ಒಂದು ಬಾಲ್ ಥರ ಇರುತ್ತೆ ಸೊ ಇದರ ಸುತ್ತ ಡಿ ಎನ್ ಎರಡು ಸಲ ಸುತ್ತುತ್ತೆ ಅಂದರೆ ರ್ಯಾಪ್ ಆಗುತ್ತೆ ಸೊ ಡಿ ಎನ್ ಎ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ಆದರೆ ಹಿಸ್ಟೋನ್ ಏನಿದೆ ಪಾಸಿಟಿವ್ಲಿ ಚಾರ್ಜ್ಡ್ ಸೊ ಡಿ ಎನ್ ಎ ಹಾಗೂ ಹಿಸ್ಟೋನ್ ಇರೋದ್ರಿಂದ ಅಂದರೆ ಹಿಸ್ಟೋನ್ ಆಕ್ಟೋಮರ್ ಒಟ್ಟಿಗೆ ಇರೋದರಿಂದ ಇದಕ್ಕೆ ನಾವು ನ್ಯೂಕ್ಲಿಯೋಸಮ್ ಅಂತ ಕರಿತೀವಿ ಸೊ ಇದರಲ್ಲಿ ನಾರ್ಮಲಿ ಡಿ ಎನ್ ಎ ಏನಾಗುತ್ತೆ ಅಂದರೆ ಈ ಹಿಸ್ಟೋನ್ ಆಕ್ಟೋಮರ್ ಸುತ್ತ ಎರಡು ಸಲ ಸುತ್ತುತ್ತೆ ಸೊ ಆವಾಗ ಎಷ್ಟು ನೈಟ್ರೋಜನಸ್ ಬೇಸಸ್ ಅದರಲ್ಲಿ ಇರುತ್ತೆ ಅಂತ ಕೇಳಿರೋದು ಅಂದರೆ ಆ ಒಂದು ಎರಡು ರೌಂಡಲ್ಲಿ ಸೊ ಟೂ ಹಂಡ್ರೆಡ್ ಬೇಸ್ ಪೇರ್ ಅಂದರೆ ಟೂ ಹಂಡ್ರೆಡ್ ನೈಟ್ರೋಜನಸ್ ಬೇಸಸ್ ಏನಿದೆ ಅದು ಆ ಕಂಪ್ಲೀಟ್ ಎರಡು ಸುತ್ತಿನಲ್ಲಿ ಇರುತ್ತೆ ಅಂತ ಆಪ್ಷನ್ ಎ ಕರೆಕ್ಟ್ ಇದೆ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಟೈಪ್ಸ್ ಆಫ್ ಆರ್ ಎನ್ ಎ ಕ್ಯಾರಿಸ್ ಅಮೈನೋ ಆ್ಯಸಿಡ್ಸ್ ಟುವರ್ಡ್ಸ್ ರೈಬೋಸಮ್ ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಬಹಳ ಸಿಂಪಲ್ ಇದೆ ಕ್ವಶನ್ ನೇರವಾಗಿ ಆಪ್ಷನ್ ಸಿಗೆ ಹೋಗಬಹುದು ಟಿ ಆರ್ ಎನ್ ಎ ಹೌದಲ್ವಾ ಟಿ ಆರ್ ಎನ್ ಎ ಒಂದು ಸ್ಪೆಸಿಫಿಕ್ ಅಮೈನೋ ಆ್ಯಸಿಡನ್ನು ರೈಬೋಸಮ್ಗೆ ತರುತ್ತೆ ಸೊ ಅಲ್ಲಿ ಎಮ್ ಆರ್ ಎನ್ ಎ ವೈಟ್ ಮಾಡೋತಿರುತ್ತೆ ಟಿ ಆರ್ ಎನ್ ಎಲ್ಲಿ ಆ್ಯಂಟಿ ಕೊಡನ್ಸ್ ಇರುತ್ತೆ ಎಂ ಆರ್ ಎನ್ ಎಲ್ಲಿ ಕೊಡನ್ಸ್ ಇರುತ್ತೆ ಎರಡೂ ಕಾಂಪ್ಲಿಮೆಂಟರಿ ಆದರೆ ಅದು ಬೈಂಡ್ ಆಗುತ್ತೆ ಸೊ ಅಲ್ಲಿಗೇನಾಯಿತು ಒಂದು ಅಮೆನೋ ಆಸಿಡ್ ಟ್ರಾನ್ಸ್ಲೇಟ್ ಆಗುತ್ತೆ ಅಷ್ಟೇ ವಿಷಯ ಡಿ ಎಸ್ ಆರ್ ಎನ್ ಎಂತ ಕೊಟ್ಟಿದ್ದಾರೆ ಸೊ ಅದು ನಿಮಗೆ ಗೊತ್ತಿರ್ಬೋದು ಡಬಲ್ ಸ್ಟ್ಯಾಂಡರ್ಡ್ ಆರ್ ಎನ್ ಎ ಎಲ್ಲಿ ಯೂಸ್ ಮಾಡ್ತಾರೆ ಆರ್ ಎನ್ ಎ ಸೈಲೆನ್ಸಿಂಗ್ ಮೆಕಾನಿಸಮ್ ಗೊತ್ತಿರಬೇಕು ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ನೋಡೋಣ ಇನ್ ಯು ದ ಎಂಟೈರ್ ಬೇಸ್ ಸೀಕ್ವೆನ್ಸ್ ಆಫ್ ಎ ಜೀನ್ ಡೋ ನಾಟ್ ಅಪಿಯರ್ ಇನ್ ಮೆಚ್ಯೂರ್ ಆರ್ ಎನ್ ಎ ಬಿಕಾಸ್ ಬಹಳ ಸಿಂಪಲ್ ಕ್ವಶನ್ ಇದರ ಬಗ್ಗೆ ನಾನು ಡೀಟೇಲ್ಡಾಗಿ ಹೇಳಿದ್ದೀನಿ ಹಿಂದಿನ ಸೆಷನ್ಗಳಲ್ಲಿ ಸೊ ನಮಗೆ ಗೊತ್ತಿದೆ ಈ ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಎಮ್ ಆರ್ ಎನ್ ಏನು ಉತ್ಪತ್ತಿ ಆಗ್ತದೆ ಈ ನಾರ್ಮಲಿ ಯು ಕ್ಯಾರಿಯೋಟ್ಸ್ನಲ್ಲಿ ಒಂದು ಮೆಕ್ಯಾನಿಸಮ್ಗೆ ಒಳಗಾಗ್ತದೆ ಈ ನಾರ್ಮಲಿ ಎಮ್ ಆರ್ ಎನ್ಗೆ ನಾವು ಹೆಚ್ ಎನ್ ಎಮ್ ಆರ್ ಎನ್ ಎ ಅಂತ ಕರಿತೀವಿ ಹೆಚ್ ಎನ್ ಅಂದರೆ ಹೆಡಟ್ರೋಜಿನಸ್ ನ್ಯೂಕ್ಲಿಯರ್ ಆರ್ ಎನ್ ಎ ಅದು ಮೆಚೂರ್ ಆಗಿರುವಂಥ ಆರ್ ಎನ್ ಎ ಅಲ್ಲ ಅದರಲ್ಲಿ ಇಂಟ್ರಾನ್ಸ್ ಹಾಗೂ ಎಕ್ಸಾನ್ಸ್ ಇರುತ್ತೆ ಇದಕ್ಕೆ ನಮ್ಮ ಡಿ ಎನ್ ಎನ್ನು ನಾವು ಸ್ಪ್ಲಿಟ್ ಜೀನ್ಸ್ ಅಂತ ಕರೆಯೋದು ಯು ಕ್ಯಾರಿಯೋಟಿಕ್ ಜೀನನ್ನು ಸ್ಪ್ಲಿಟ್ ಜೀನ್ಸ್ ಯಾಕಂದರೆ ಪ್ರೆಸೆನ್ಸ್ ಆಫ್ ಬೋತ್ ಎಕ್ಸಾನ್ಸ್ ಆ್ಯಂಡ್ ಇಂಟ್ರಾನ್ಸ್ ಸೊ ನಮಗೆ ಎಕ್ಸಾಮ್ಸ್ ಬೇಕು ಇಂಟ್ರಾನ್ಸ್ ಬೇಡ ಇದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಹೇಳಿದ್ದೀನಿ ಸೊ ರಿಮೋಲ್ ಆಫ್ ಇಂಟ್ರಾನ್ಸ್ ಈಸ್ ರಿಕ್ವೈರ್ಡ್ ಆವಾಗ ಮಾತ್ರ ನಮಗೆ ಒಂದು ಫಂಕ್ಷನಲ್ ಎಮ್ ಆರ್ ಎನ ನೋಡಲಿಕ್ಕೆ ಸಾಧ್ಯ ಆವಾಗ ಮಾತ್ರ ಅದು ಟ್ರಾನ್ಸ್ಲೇಷನ್ಗೆ ಒಳಗಾಗಲಿಕ್ಕೆ ಸಾಧ್ಯ ನೆನ್ಪಿಟ್ಕೊಳ್ಳಿ ಸೊ ಇನ್ ಯು ಕ್ಯಾರಿಯೋರ್ಸ್ ದ ಎಂಟೈರ್ ಬೇಸ್ ಸೀಕ್ವೆನ್ಸ್ ಆಫ್ ಎ ಜೀನ್ ಡು ನಾಟ್ ಅಪಿಯರ್ ಇನ್ ಮೆಚೂರ್ ಆರ್ ಎನ್ ಎ ಯಾಕೆ ಅಂತ ಹೇಳಿದರೆ ಅಲ್ಲಿ ಸ್ಪ್ಲೈಸಿಂಗ್ ಆಗ್ತದೆ ಅನ್ನು ನಾವು ತೆಗೆದುಬಿಡಬೇಕಾಗ್ತದೆ ಓನ್ಲಿ ಎಕ್ಸಾನ್ಸನ್ನು ಉಳಿಸ್ಕೋಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಲೈಕ್ ಟ್ರಾನ್ಸ್ಕ್ರಿಪ್ಷನ್ ಆಗುವಾಗ ಏನು ಒಂದು ಎಮ್ ಆರ್ ಎನ್ ಉತ್ಪತ್ತಿ ಆಗ್ತದೆ ಅದೊಂದು ಹೆಚ್ ಎನ್ ಎಮ್ ಆರ್ ಎನ್ ಎ ಸೊ ಅದರಲ್ಲಿ ಒಂದು ಹಂಡ್ರೆಡ್ ಬೇಸಸ್ ಇರುತ್ತೆ ಬೇಸ್ ಪೇರ್ಸ್ ಇರುತ್ತೆ ಅಥವಾ ಬೇಸಸ್ ಸಾರಿ ಬೇಸ್ ಪೇರ್ಸ್ ಆಗೋಲ್ಲ ಬೇಸಸ್ ಇರುತ್ತೆ ಸೊ ಅದರಲ್ಲಿ ಎಕ್ಸಾನ್ಸ್ ಇಂಟ್ರಾನ್ಸ್ ಎಕ್ಸಾನ್ಸ್ ಇಂಟ್ರಾನ್ಸ್ ಇರುತ್ತೆ ಸೊ ನಾನೀಗ ಅನ್ನು ತೆಗೆದುಬಿಟ್ರೆ ಆಬ್ವಿಯಸ್ಲಿ ಏನಾಯಿತು ಈಗ ಒಂದು ಐವತ್ತರಿಂದ ಅರುವತ್ತು ಮಾತ್ರ ಬೇಸಸ್ ಇರುತ್ತೆ ಇರುವಂಥ ನಲ್ವತ್ತು ಬೇಸಸ್ ಅದೆಲ್ಲ ಇಂಟ್ರಾನ್ಸ್ ಅದನ್ನು ತೆಗೆದು ಬಿಟ್ಟಿರ್ತೀವಿ ಸೊ ಕಡಿಮೆ ಇರ್ತದೆ ಸೊ ಆಬ್ವಿಯಸ್ಲಿ ಮೆಚೂರ್ ಆದಂಥ ಎಮ್ ಆರ್ ಎನಲ್ಲಿ ಅಥವಾ ಆರ್ ಎನಲ್ಲಿ ಈ ಬರೀ ಎಕ್ಸಾಮ್ಸ್ ಇರೋದರಿಂದ ಕಡಿಮೆ ಇರುತ್ತೆ ಬೇಸಸ್ ಯಾಕಂದರೆ ಇಂಟ್ರೋನ್ಸನ್ನು ನಾವು ತೆಗೆದು ಬಿಟ್ಟಿದ್ವಿ ಗೊತ್ತಾಯ್ತು ಸೊ ಆಪ್ಷನ್ ಸಿ ನೋಡಿ ಇಂಟ್ರಾನ್ಸ್ ಆರ್ ರಿಮೂವ್ ಡ್ಯೂರಿಂಗ್ ಪ್ರಾಸೆಸಿಂಗ್ ಏನು ಪ್ರಾಸೆಸ್ ಅದು ಅದಕ್ಕೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ ನಿಮ್ಗೆ ಗೊತ್ತಿರ್ಬೋದು ಕ್ಯಾಪಿಂಗ್ ಆ್ಯಂಡ್ ಟೇಲಿಂಗ್ ಅದ್ರ ಬಗ್ಗೆ ಹೇಳಿದ್ದೀನಿ ಆಪ್ಷನ್ ಸಿ ಕರೆಕ್ಟ್ ಇದೆ

ಸ್ಟೆಪ್ ಕಲೆಕ್ಷನ್ ಮಾಡಬೇಕಾಗ್ತದೆ ಸೊ ಎಲ್ಲಿಂದ ಕಲೆಕ್ಷನ್ ಮಾಡಬೇಕಂದ್ರೆ ಒಂದು ಕ್ರೈಮ್ ಸ್ಪಾಟಿಗೆ ಹೋಗಿ ಅಲ್ಲಿ ಏನಾದರೂ ಇದ್ದರೆ ಫಾರ್ ಎಕ್ಸಾಂಪಲ್ ಸ್ಯಾಮನ್ ಇರಬಹುದು ಅಥವಾ ಈ ಹೇರಲ್ಲಿರುವಂಥ ರೂಟ್ ಆಗಿರಬಹುದು ಸ್ಕಿನ್ ಆಗಿರ್ಬೋದು ಇದ್ರಗಳಿಂದ ಇದು ಈ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ ನಾನು ಕೋಡ್ ಕೊಟ್ಟಿದ್ದೀನಿ ಡಿ ಎನ್ ಎ ಫಿಂಗರ್ ಪ್ರಿಂಟಿಗೆ ಸೆಸ್ಯಾಕ್ ಅಂತ ಹೇಳಿ ನೆನಪಿದೆಯಾ ಸೊ ಆ ಸೆಸ್ಯಾಕ್ ಅಂತ ಹೇಳುವುದರಲ್ಲಿ ಕಲೆಕ್ಷನ್ ಆಫ್ ದಿ ಸ್ಯಾಂಪಲ್ ಸೊ ಕಲೆಕ್ಷನ್ ಆದಮೇಲೆ ನಂತರ ಮಾಡೋದು ಡಿ ಎನ್ ಎನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಸೆಲ್ಲಿಂದ ಸೊ ನಂತರ ಆ ಡಿ ಎನ್ ಎಕ್ಸ್ಟ್ರಾಕ್ಟ್ ಆಗಿರೋದು ಎಷ್ಟಿದೆ ಒಂದೇ ಇದೆ ಸೊ ಎಲ್ಲೋ ಒಂದು ಚಾನ್ಸ್ನಲ್ಲಿ ಕಳೆದು ಹೋಗುವಂಥದ್ದು ಇದೆ ಸೊ ಹೇಳೋಕ್ಕಾಗಲ್ಲ ಯಾವುದೋ ಒಂದು ಪ್ರಾಸೆಸ್ ಮಾಡಬೇಕಾದ್ರೆ ಡಿ ಎನ್ ಎ ಅದು ಕಳೆದು ಹೋಗ್ಬೋದು ಸೊ ಪುನಃ ನಮಗೆ ಸಿಗಲ್ಲ ಸೊ ಇದಕ್ಕೋಸ್ಕರ ಏನು ಮಾಡ್ತಾರೆ ಸೇಫ್ಟಿ ಸೈಡ್ಗೆ ಪಾಲಿಮರಸ್ ಚೈನ್ ರಿಯಾಕ್ಷನ್ ಅಂತ ಹೇಳುವಂಥ ಒಂದು ಮಷಿನಿಗೆ ಈ ಡಿ ಎನ್ ಎನ್ನು ಹಾಕ್ಬಿಡ್ತಾರೆ ಆ ಡಿ ಎನ್ ಎ ಒಂದು ಡಿ ಎನ್ ನೀವು ಲೋಡ್ ಮಾಡ್ತೀರಿ ಪಿ ಸಿ ಆರ್ಗೆ ಅದು ಮೂವತ್ತು ಸೈಕಲ್ನಲ್ಲಿ ಸುತ್ತುತ್ತೆ ಯಾವುದು ಒಂದು ಪಿ ಸಿ ಆರ್ ಮಷೀನು ಸೊ ಮೂವತ್ತು ಸೈಕಲ್ ಆದಾಗ ನಿಮಗೆ ಕೊನೆಗೆ ಎಷ್ಟು ಡಿ ಎನ್ ಎ ಸಿಗುತ್ತೆ ಅಂದರೆ ತರ್ಟಿ ಬಿಲಿಯನ್ ಡಿ ಎನ್ ಎ ಸಿಗುತ್ತೆ ಸೊ ಮುಗಿತಲ್ಲ ಈ ತರ್ಟಿ ಬಿಲಿಯನಲ್ಲಿ ನಿಮಗೆ ಒಂದು ಐದಾರು ಬೇಕಾಗ್ತದೆ ಅಷ್ಟೇ ಬಾಕಿ ಉಳಿದಿರೋದನ್ನ ಒಂದು ಜೀನ್ ಲೈಬ್ರರಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂದರೆ ಫ್ಯೂಚರ್ಗೆ ಏನಾದರೂ ಬೇಕಾದರೆ ಅಂತ ಹೇಳಿ ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಪಿ ಸಿ ಆರ್ ಪಾಲಿಮರಸ್ ಚೈನ್ ರಿಯಾಕ್ಷನ್ ಈಸ್ ಯೂಸ್ ಟು ಆಂಪ್ಲಿಫೈ ದಿ ಡಿ ಎನ್ ಎ ನೆನ್ಪಿಟ್ಕೊಳ್ಳಿ ಸೊ ಎಲೆಕ್ಟ್ರೋಫೋರೋಸಿಸ್ ಗೊತ್ತಿದೆ ಸಪರೇಷನ್ ಮತ್ತು ಐಸೋಲೇಷನ್ ಮಾಡಲಿಕ್ಕೆ ಡಿ ಎನ್ ಎನ ನಾರ್ಮಲಿ ಜೆಲ್ ಎಲೆಕ್ಟ್ರೋಫೋರಸಿಸ್ ಅಂತ ಕರಿತೀವಿ ಸೊ ಕ್ರೊಮ್ಯಾಟೋಗ್ರಾಫಿ ಅಂತ ಹೇಳಿದ್ರೆ ಇದು ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳನ್ನು ಅಂದರೆ ಕ್ಲೋರೋಫಿಲ್ ಎ ಕ್ಲೋರೋಫಿಲ್ ಬಿ ಜಾಂಥೋಫಿಲ್ಸ್ ಕೆರೋಟಿನಾಯ್ಡ್ಸ್ ಇದುಗಳನ್ನು ಸಪ್ರೇಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ಡಿ ಎನ್ ಎ ಪ್ರೋಬಿಂಗ್ ಅಂತ ಹೇಳುವಂಥದ್ದು ಹೇಗೆ ನೀವು ನೋಡಿರ್ತೀರಿ ಸೊ ಈ ಯಾವುದ್ರಲ್ಲಿ ಅಂತ ಹೇಳಿದ್ರೆ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗಲ್ಲೇ ಪ್ರೋಬಿಂಗ್ ಬರುತ್ತೆ ಪ್ರೋಬಿಂಗ್ ಅಂದರೆ ಡಿ ಎನ್ ಎ ಸ್ಟ್ಯಾಂಡ್ಸನ್ನು ಸಪ್ರೇಟ್ ಮಾಡ್ತಾರೆ ನಂತರ ಅವರಿಗೆ ಬೇಕಾದಂಥ ಕಾಂಪ್ಲಿಮೆಂಟ್ರಿ ಡಿ ಎನ್ ಎನ್ನು ಅದರ ಮೇಲೆ ಬಿಡ್ತಾರೆ ಸೊ ಇದಕ್ಕೆ ನಾವು ಡಿ ಎನ್ ಎ ಪ್ರೋಬಿಂಗ್ ಅಂತ ಕರಿತೀವಿ ಸೊ ಆಪ್

ಕ್ವಶನ್ ನಂಬರ್ ತರ್ಟಿ ವೆನ್ ಎಚ್ ರಿಷ್ಯ ಕೊಲ್ಲೈ ಸೆಲ್ಸ್ ಆರ್ ಕಲ್ಚರ್ಡ್ ಇನ್ ಎ ಮೀಡಿಯಂ ವೇರ್ ಲ್ಯಾಕ್ಟೋಸ್ ಈಸ್ ಆಬ್ಸೆಂಟ್ ದ ಐ ಜೀನ್ ಆಫ್ ಲ್ಯಾಕ್ ಒಪರಾನ್ ಕಂಟಿನ್ಯೂಸ್ ಟು ಪ್ರೊಡ್ಯೂಸ್ ರೆಪ್ರಸರ್ ಎಮ್ ಆರ್ ಎನ್ ಎ ಬಿಕಾಸ್ ಇಟ್ ಈಸ್ ಸೊ ಇದು ಲ್ಯಾಕ್ ಒಪರಾನ್ ಕಾನ್ಸೆಪ್ಟಿಂದ ತೆಗೆದಿರೋದು ನಾನೊಂದು ಕೋಡ್ ಕೊಟ್ಟಿದ್ದ ಪಿಪೋಸಿಯಾ ಅಂತ ಹೇಳಿ ಸೊ ಐ ಅಂತ ಹೇಳುವಂಥದ್ದು ರೆಗ್ಯುಲೇಟರಿ ಜೀನ್ ಅಥವಾ ರೆಪ್ರಸರ್ ಜೀನ್ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ರೆಪ್ರಸರ್ ಎಂ ಆರ್ ಎನ್ನು ಉತ್ಪತ್ತಿ ಮಾಡುತ್ತಾನೆ ಇರ್ತದೆ ಈ ರೆಪ್ರಸರ್ ಎಂ ಆರ್ ಎನ್ ಎ ಟ್ರಾನ್ಸ್ಲೇಷನ್ಗಳೊಳಗಾಗಿ ಈ ರೆಪ್ರಸಾರ್ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ ಈ ರೆಪ್ರಸರ್ ಪ್ರೊಟೀನ್ ಡೈರೆಕ್ಟ್ಲಿ ಹೋಗಿ ಆಪರೇಟರ್ಗೆ ಅಂದರೆ ಸ್ಟ್ರಕ್ಚುರಲ್ ಜೀನ್ ಆಪರೇಟರ್ ಬೈಂಡ್ ಆಗಿ ಎ ಪಾಲಿಮರೇಸನ್ನು ತಡೆಯುತ್ತೆ ಸೊ ಅವಾಗ ಏನಾಯಿತು ಲ್ಯಾಕ್ ಸ್ವಿಚ್ ಆಫ್ ಆಗಿರುತ್ತೆ ಸೊ ಇದೇ ಕಂಟಿನ್ಯೂಸ್ ಅಂತ ಯಾಕೆಂಥೇಳ್ರೆ ಐಜೀನ್ ಕಂಟಿನ್ಯೂಸ್ಲಿ ಪ್ರೊಡ್ಯೂಸಸ್ ದಿ ರೆಪ್ರೆಸರ್ ಪ್ರೋಟೀನ್ ಕಂಟಿನ್ಯೂಸ್ ಅದನ್ನು ತಡಿಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಇದನ್ನೇನಾದರೂ ತಡಿಬೇಕು ಈ ಬೈಂಡಿಂಗನ್ನು ತಡಿಬೇಕು ಅಂದರೆ ರೆಪ್ರೆಸಾರ್ ಈ ಪ್ರೋಟೀನ್ ಏನಿದೆ ಅದು ಹೋಗ್ಬಿಟ್ಟು ಆಪರೇಟರ್ ಬೈಂಡ್ ಆಗೋದನ್ನ ತಡಿಬೇಕು ಅಂತ ಹೇಳಿದ್ರೆ ನಮಗೆ ಇಂಡ್ಯೂಸರ್ ಬೇಕು ಇಂಡ್ಯೂಸರ್ ಯಾವುದು ಲ್ಯಾಕ್ಟೋಸ್ ಅಥವಾ ಲ್ಯಾಕ್ಟೋಸ್ ಇಲ್ಲಿ ಲ್ಯಾಕ್ಟೋಸೇ ಇಲ್ಲ ಸೊ ಅದು ಆ್ಯಕ್ಚುಲಿ ಸಂಬಂಧ ಬರೋದಿಲ್ಲ ಲ್ಯಾಕ್ಟೋಸ್ ಇದ್ದರೂ ಅಥವಾ ಇಲ್ಲದಿದ್ದರು ಡಸಂಟ್ ಮ್ಯಾಟರ್ ಈ ರೆಪ್ರಸಾರ್ ಪ್ರೋಟೀನ್ ಕಂಟಿನ್ಯೂಸ್ ಆಗಿ ಉತ್ಪತ್ತಿ ಆಗ್ತಾನೇ ಇರ್ತದೆ ಅಂದರೆ ಟ್ವೆಂಟಿ ಫೋರ್ ಸೆವೆನ್ ಆಕ್ಟಿವ್ ಅದು ಆ ಜೀನ್ ಆಕ್ಟಿವ್ ಅದು ಸೊ ಈ ಥರ ಆಕ್ಟಿವ್ ಜೀನ್ಸ್ಗಳಿಗೆ ಏನು ಕರಿತಾರೆ ಕಾನ್ಸ್ಟಿಟ್ಯೂಟಿವ್ ಜೀನ್ ಅಂತ ಕರೀತಾರೆ ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಬಿಕಾಸ್ ಐ ಜೀನ್ ಈಸ್ ನಥಿಂಗ್ ಬಟ್ ಎ ಕಾನ್ಸ್ಟಿಟ್ಯೂಟಿವ್ ಜೀನ್ ಆಪ್ಷನ್ ಸಿ ಕ್ವಶನ್ ನಂಬರ್ ತರ್ಟಿ ಒನ್ ನೋಡೋಣ ಫಾರ್ ದಿ ಗಿವನ್ ಸೀಕ್ವೆನ್ಸ್ ಆಫ್ ಡಿ ಎನ್ ಎ ಐಡೆಂಟಿಫೈ ದಿ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಆಫ್ ಬೇಸಸ್ ಆನ್ ಇಟ್ಸ್ ಎಮ್ ಆರ್ ಎನ್ ಎ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಡಿ ಎನ್ ಎ ತ್ರೀ ಪ್ರೈಮ್ ಟು ಫೈವ್ ಪ್ರೈಮ್ದೊಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಎ ಟಿ ಜಿ ಸಿ ಎ ಅಂತ ಹೇಳಿ ಸೊ ನೋಡ್ಕೋಬಹುದು ಸೊ ಇದನ್ನು ನಾರ್ಮಲಿ ಕೆಳಗಡೆ ಕೊಟ್ಟಿರುವಂಥ ಈ ರಫ್ ವರ್ಕ್ ಏನಿದೆ ನಾರ್ಮಲ್ ಕ್ವಶನ್ ಪೇಪರಲ್ಲಿ ಕೊಡ್ತಾರೆ ರಫ್ ವರ್ಕಿಗೆ ಸ್ಪೇಸು ಕೊನೆಯಲ್ಲಿ ಎರಡು ಪೇಜ್ ಕೊಡ್ತಾರೆ ಸೊ ಅದರಲ್ಲಿ ನೀವು ಬರೆದಿಟ್ಕೋಬೋದು ಸೊ ಇಲ್ಲಿ ನಾನೊಂದು ವಿಷಯ ಹೇಳಿದೆ ಮುಂಚೆ ಇದೊಂದು ನೆನಪಿಟ್ಕೊಳ್ಳಿ ಮರಿಬೇಡಿ ಅಂತ ಹೇಳಿ ಸೊ ಈಗ ರೆಪ್ಲಿಕೇಶನ್ ಆಗಿರ್ಬೋದು ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು ಟ್ರಾನ್ಸ್ಲೇಷನ್ ಆಗಿರಬಹುದು ಅದು ಯಾವ ಡೈರೆಕ್ಷನ್ ನಡೆಯುತ್ತೆ ಅಂದರೆ ಫೈವ್ ಪ್ರೈಮ್ ಟು ತ್ರೀ ಪ್ರೈಮ್ ನೆನ್ಪಿಟ್ಕೊಳ್ಳಿ ದೊಡ್ಡ ನಂಬರಿಂದ ಸಣ್ಣ ನಂಬರ್ ಆಲ್ವೇಸ್ ರೆಪ್ಲಿಕೇಶನ್ ಯಾವ ಡೈರೆಕ್ಷನ್ ಇರುತ್ತೆ ಫೈವ್ ಪ್ರೈಮ್ ಟು ತ್ರೀ ಪ್ರೈಮ್ ಟ್ರಾನ್ಸ್ಕ್ರಿಪ್ಷನ್ ಯಾವ ಡೈರೆಕ್ಷನ್ ಫೈವ್ ಪ್ರೈಮ್ ಟು ತ್ರೀ ಪ್ರೈಮ್ ಟ್ರಾನ್ಸ್ಲೇಷನ್ ಕೂಡ ಫೈವ್ ಪ್ರೈಮ್ ಟು ತ್ರೀ ಪ್ರೈಮ್ ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ಫೈವ್ ಪ್ರೈಮ್ ಟು ತ್ರೀ ಪ್ರೈಮ್ ಹೋಗಬೇಕಾಗ್ತದೆ ಆದರೆ ಸ್ವಲ್ಪ ಲಾಜಿಕ್ ಯೂಸ್ ಮಾಡಬೇಕು ಎಮ್ ಆರ್ ಎನ್ ಕೊಟ್ಟಿದ್ದಾನೆ ಸೊ ಎಮ್ ಆರ್ ಎನ್ ಅಂದರೆ ಅಲ್ಲಿ ಅಡಿನಿನಿಗೆ ಟೈಮಿನ್ ಇಲ್ಲ ಅಲ್ವಾ ಸೊ ಇವು ಇರಬೇಕು ಸೊ ಫೈವ್ ಪ್ರೈಮಿಂದ ತ್ರೀ ಪ್ರೈಮ್ ಹೋಗಿರಬೇಕು ಎಮ್ ಆರ್ ಎನ್ ಎ ಸೊ ಹಾಗೆ ನೋಡಿದರೆ ಆಪ್ಷನ್ ಎ ಹಾಗೂ ಆಪ್ಷನ್ ಸಿ ಆಲ್ಮೋಸ್ಟ್ ಸೇಮ್ ಇದೆ ಸೀಕ್ವೆನ್ಸ್ ಸೇಮ್ ಇದೆ ಅದರ ಡೈರೆಕ್ಷನ್ ನೋಡಿ ಫೈವ್ ಪ್ರೈಮ್ ಟು ತ್ರೀ ಪ್ರೈಮ್ ಆಪ್ಷನ್ ಎ ಏನಿದೆ ಅದು ಕರೆಕ್ಟಿದೆ ಸೊ ಎಮ್ ಆರ್ ಎನ್ ಉತ್ಪತ್ತಿ ಆಗೋದು ಇಟ್ಸ್ ಬಿಕಾಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇಂದ ಟ್ರಾನ್ಸ್ಕ್ರಿಪ್ಷನ್ ಯಾವ ಡೈರೆಕ್ಷನ್ ನಡೆಯುತ್ತೆ ಫೈವ್ ಪ್ರೈಮ್ ಟು ತ್ರೀ ಪ್ರೈಮ್ ಸೊ ಫೈವ್ ಪ್ರೈಮ್ ಟು ತ್ರೀ ಪ್ರೈಮ್ ದ ಆಪ್ಷನ್ ಎ ಕರೆಕ್ಟ್ ಇದೆ ಸರಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಆಪ್ಷನ್ ಎ ಕರೆಕ್ಟ್ ಇದೆ ಕ್ವಶನ್ ನಂಬರ್ ತರ್ಟಿ ಟು ವಿಚ್ ಅಮಂಗ್ ದಿ ಫಾಲೋವಿಂಗ್ ವಾಸ್ ದಿ ಬಿಗ್ಗೆಸ್ಟ್ ಲ್ಯಾಂಡ್ ಡೈನೋಸರ್ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಟೈರನೋಸರಸ್ ರೆಕ್ಸ್ ಸೊ ನೆನ್ಪಿಟ್ಕೊಡಿ ಡೈರೆಕ್ಟ್ ಕ್ವಶನ್ ಇದು ಎನ್ ಸಿ ಆರ್ ಟಿಲು ಕೊಟ್ಟಿದ್ದಾರೆ ಇವೊಲ್ಯೂಷನ್ ಚಾಪ್ಟ್ರಲ್ಲಿ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಡ ಆಪ್ಷನ್ ಬಿ ಕ್ವಶನ್ ನಂಬರ್ ತರ್ಟಿ ತ್ರೀ ನೋಡೋಣ ಇನ್ ಎ ಪಾಪ್ಯುಲೇಷನ್ ಆಫ್ ಪ್ಲಾಂಟ್ಸ್ ಸಮ ವರ್ ಎಕ್ಸ್ಟ್ರೀಮ್ಲಿ ಟಾಲ್ ಆ್ಯಂಡ್ ದ ರಿಮೇನಿಂಗ್ ವರ್ ಎಕ್ಸ್ಟ್ರೀಮ್ಲಿ ಡಾರ್ಫ್ ನೋ ಪ್ಲಾಂಟ್ಸ್ ಆಫ್ ದಿ ಪಾಪ್ಯುಲೇಷನ್ ಶೋಡ್ ಇಂಟರ್ಮೀಡಿಯೇಟ್ ಹೈಟ್ ದ ಟೈಪ್ ಆಫ್ ಆಪರೇಷನ್ ಆಫ್ ದಿ ನ್ಯಾಚುರಲ್ ಸೆಲೆಕ್ಷನ್ ಇನ್ ದಿ ಎಬೋ ಕೇಸೀಸ್ ಇದು ಬಹಳ ಸಿಂಪಲ್ ಇದೆ ಸೊ ಆಗಿ ಮೂರು ನ್ಯಾಚುರಲ್ ಫಿನಾಮಿನನ್ ಬರುತ್ತೆ ಅದಕ್ಕೆ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ ಒಂದು ಡೈರೆಕ್ಷನಲ್ ಇನ್ನೊಂದು ಸ್ಟೆಬಿಲೈಸಿಂಗ್ ಇನ್ನೊಂದು ಡಿಸ್ರಪ್ಟಿವ್ ಸೊ ಆಪ್ಷನ್ ಡಿ ಈ ಕ್ವಶನ್ಗೆ ಕರೆಕ್ಟ್ ಇದೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಕ್ವಶನನ್ನು ನೀವು ನೀಟ್ ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬಹಳ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇಲ್ಲಿ ಇನ್ನೇ ಪಾಪ್ಯುಲೇಷನ್ ಆಫ್ ಪ್ಲ್ಯಾಂಟ್ಸ್ ಸಮ್ ವರ್ ಎಕ್ಸ್ಟ್ರೀಮ್ಲಿ ಟಾಲ್ ಅಂದರೆ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಏನಿದೆ ಟಾಲ್ ಇದೆ ಒಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಸೊ ಅದು ಟಾಲ್ ಇನ್ನೊಂದು ಇನ್ನೊಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಯಾವುದು ಡಾರ್ಫ್ ಇದೆ ಸೊ ಇಲ್ಲಿ ಎರಡು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಇದೆ ಅಂದರೆ ಆ ಪಾಪ್ಯುಲೇಷನಲ್ಲಿ ಒಂದೋ ನೀವು ಟಾಲ್ ಪ್ಲಾಂಟ್ಸನ್ನು ನೋಡ್ತೀರಿ ಹಾಗೂ ಡಾರ್ಫ್ ಪ್ಲಾಂಟ್ಸನ್ನು ನೋಡ್ತೀರಿ ಆದರೆ ಇಂಟರ್ಮೀಡಿಯೇಟ್ ಹೈಟ್ ಇರುವಂಥ ಪ್ಲಾಂಟನ್ನು ನೋಡೋದಿಲ್ಲ ಅಂತ ಹೇಳಿ ಸೊ ಈ ಸೆಲೆಕ್ಷನ್ ಹೇಗಿದೆ ಅಂದರೆ ಟಾಲ್ ಪ್ಲಾಂಟಿಗೂ ಫೇವರ್ ಮಾಡ್ತಾ ಇದೆ ಹಾಗೂ ಡಾರ್ಫ್ ಪ್ಲ್ಯಾಂಟಿಗೂ ಫೇವರ್ ಮಾಡ್ತಾ ಇದೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಆದರೆ ಇಂಟರ್ಮೀಡಿಯೇಟ್ ಯಾವುದೂ ಇಲ್ಲ ಅಂದರೆ ಇಂಟರ್ಮೀಡಿಯೇಟನ್ನು ಅದು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂದರೆ ನ್ಯಾಚುರಲ್ ಸೆಲೆಕ್ಷನಲ್ಲಿ ಹೋಗ್ಬಿಟ್ಟಿದೆ ಅದು ಸೊ ಇಲ್ಲಿ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಗಳು ಎರಡು ಉಳ್ಕೊಂಡಿದೆ ಸೊ ಇದು ಡಿಸ್ಟ್ರಪ್ಟಿವ್ ಯಾವುದು ಡಿಸ್ಟ್ರಪ್ಟಿವ್ ಅಂದರೆ ಇಲ್ಲಿ ಇಂಟರ್ಮೀಡಿಯೇಟ್ ಸತ್ತು ಹೋಗಿದೆ ಅಂದರೆ ಅದಕ್ಕೆ ಕೆಪಾಸಿಟಿ ಇಲ್ಲ ಅಂದರೆ ಅದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಲ್ಲ ಅಂತ ಹೇಳಿ ಸೊ ಟಾಲ್ ಪ್ಲ್ಯಾಂಟ್ ಹಾಗೂ ಶಾರ್ಟ್ ಪ್ಲಾಂಟಿಗೆ ಮಾತ್ರ ಫೇವರ್ ಮಾಡುತ್ತೆ ಆದರೆ ಒಂದು ಕೆಲವೊಂದು ನೆನಪಿಟ್ಕೊಳ್ಳಿ ಟಾಲ್ ಪ್ಲ್ಯಾಂಟ್ಸ್ ಇದ್ದರೆ ತುಂಬ ಟಾಲ್ ಇದ್ಬಿಟ್ರೆ ಏನಾಗ್ತದೆ ಅಂದರೆ ವಿಂಡ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅದು ಶಾರ್ಟ್ ಪ್ಲಾಂಟ್ ಇದ್ದರೆ ಲೋ ಸನ್ಲೈಟ್ ಕೂಡ ಚಾನ್ಸಸ್ ಇದೆ ಅಂದರೆ ಕಡಿಮೆ ಸನ್ಲೈಟ್ ಬರುವ ಚಾನ್ಸಸ್ ಇದೆ ಸೊ ಇದೆರಡೂ ಆ್ಯಕ್ಚುಲಿ ವಿಷಯ ಇದು ಆದರೆ ಬಟ್ ಎರಡನ್ನೂ ಇಟ್ಕೊಂಡಿದೆ ಐಕೋ ಸಿಸ್ಟಮ್ ಸೊ ಇಟ್ ಈಸ್ ಡಿಸ್ರಪ್ಟಿವ್ ಈ ಗ್ರಾಫ್ ನೋಡ್ಬೋದು ನೀವು ಇಲ್ಲಿ ಸೊ ಈಗ ಡೈರೆಕ್ಷನಲ್ಲಂತ ನಾನೀಗ ತಗೊಂಡ್ರೆ ಈ ಎರಡು ಎಕ್ಸ್ಟ್ರೀಮ್ ಏನು ಕೊಟ್ಟಿದ್ದಾರೆ ಟಾಲ್ ಅಥವಾ ಡಾರ್ಫ್ ಅಂತ ಯಾವುದಾದ್ರು ಒಂದಕ್ಕೆ ಮಾತ್ರ ಫೇವರ್ ಮಾಡ್ತದೆ ಆ ಸಿಸ್ಟಮ್ ಅಂದರೆ ಟಾಲ್ ಆದರೆ ಟಾಲಿಗೆ ಮಾತ್ರ ಅಂದರೆ ಆ ಸಿಸ್ಟಮಲ್ಲಿ ನೀವು ಬರೀ ಟಾಲ್ ಮಾತ್ರ ನೋಡ್ತೀರಿ ಪ್ಲಾಂಟ್ಸು ಅಥವಾ ಡಾರ್ಫ್ ಮಾತ್ರ ನೋಡ್ತೀರಿ ಎರಡು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇಂಟರ್ಮೀಡಿಯೇಟ್ ಇರೋದಿಲ್ಲ ಇನ್ನೊಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಇರೋದಿಲ್ಲ ಒಂದು ಎಕ್ಸ್ಟ್ರೀಮ್ಗೆ ಮಾತ್ರ ಅದು ಫೇವರ್ ಮಾಡುತ್ತೆ ಸೊ ಈ ಗ್ರಾಫ್ ನೋಡಬಹುದು ಇಲ್ಲಿ ಸೊ ಏನಿದೆ ಅಂತ ಹೇಳಿದ್ರೆ ಸ್ಟೆಬಿಲೈಸಿಂಗ್ ಅಂತಿದೆ ಈ ಸ್ಟೆಬಿಲೈಸಿಂಗ್ ಏನಂದರೆ ಈ ಎರಡು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಗಳಿಗೆ ಫೇವರ್ ಮಾಡೋದಿಲ್ಲ ಅಂದರೆ ಟಾಲು ಇರೋದಿಲ್ಲ ಡಾರ್ಫು ಇರೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ವಿಂಡ್ ಡ್ಯಾಮೇಜ್ ಆಗಿರಬಹುದು ಅಥವಾ ಲೋ ಸನ್ಲೈಟ್ ಇರಬಹುದು ಸೊ ಓನ್ಲಿ ಇನ್ ಇಂಟರ್ಮೀಡಿಯೇಟ್ ಫೀನೋಟೈಪ್ಸ್ಗಳಿಗೆ ಮಾತ್ರ ಅದು ಫೇವರ್ ಮಾಡುತ್ತೆ ಇದಕ್ಕೆ ನಾವು ಸ್ಟೆಬಿಲೈಸಿಂಗ್ ಅಂತ ಕರೆಯೋದು ಸೊ ನೆನ್ಪಿಟ್ಕೊಳ್ಳಿ ಡೈರೆಕ್ಷನಲ್ ಅಂದರೆ ಎನಿ ಒನ್ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಗೆ ಫೇವರ್ ಮಾಡುತ್ತೆ ಸ್ಟೆಬಿಲೈಸಿಂಗ್ ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ಗಳಿಗೆ ಮಾತ್ರ ಫೇವರ್ ಮಾಡುತ್ತೆ ಡಿಸ್ಟ್ರಪ್ಟಿವ್ ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟ್ರನ್ನ ಡಿಲೀಟ್ ಮಾಡುತ್ತೆ ಎರಡು ಎಕ್ಸ್ಟ್ರೀಮ್ಗಳಿಗೆ ಫೇವರ್ ಮಾಡುತ್ತೆ ಸೊ ಹಾಗೆ ನೋಡೋದಾದ್ರೆ ಆಪ್ಷನ್ ಡಿ ಕರೆಕ್ಟ್ ಇದೆ ಕ್ವೆಶನ್ ನಂಬರ್ ತರ್ಟಿ ಫೋರ್ ಇಂಜೆಕ್ಷನ್ ಆಫ್ ಆ್ಯನ್ ಆಂಟಿಡೋಟ್ ಎಗೇನ್ಸ್ಟ್ ಸ್ನೇಕ್ ಬೈಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ದಾರೆ ಇನ್ನೇಟ್ ಇಮ್ಯುನಿಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ನೇಟ್ ಇಮ್ಯುನಿಟಿ ಅಂದರೆ ಇನ್ಬೋರ್ನ್ ಇಮ್ಯುನಿಟಿ ನಾರ್ಮಲಿ ಫಿಸಿಕಲ್ ಬ್ಯಾರಿಯರ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್ ಸೆಲ್ಯುಲಾರ್ ಬ್ಯಾರಿಯರ್ ಇಂಟರ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ ಕೇಳೋ ಚಾನ್ಸ್ ಇದೆ ಈ ಕ್ವಶನ್ಗೆ ಆನ್ಸರ್ ಅಲ್ಲ ಅದು ಸೊ ಫಿಸಿಕಲ್ ಬ್ಯಾರಿಯರ್ ತೊಗೊಂಡ್ರೆ ಸ್ಕಿನ್ ಸೊ ಫಿಸಿಯೋಲಾಜಿಕಲ್ ಬ್ಯಾರಿಯರ್ ತೊಗೊಂಡ್ರೆ ಟಿಯರ್ ಮತ್ತು ಸಲೈವ ಸೆಲ್ಯುಲಾರ್ ಬ್ಯಾರಿಯರ್ ತೊಗೊಂಡ್ರೆ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ ಲ್ಯೂಕೋಸೈಡ್ಸ್ ಅಥವಾ ಮಾಸ್ ಸೆಲ್ ಅಥವಾ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಥವಾ ಎನ್ ಕೆ ಸೆಲ್ಸ್ ಅಂತ ಕರಿತೀವಿ ಇಂಟರ್ ಫೆರಾನ್ಸ್ ಅಂದರೆ ದೀಸ್ ಆ ಕೆಮಿಕಲ್ಸ್ ವಿಚ್ ಆರ್ ಪ್ರೊಡ್ಯೂಸ್

ಅಲ್ಲಿ ನಮಗೆ ಮೆಡಿಸಿನ್ಸ್ ಕೊಡ್ತಾರೆ ಇದು ಪ್ಯಾಸಿವ್ ಇಮ್ಯುನಿಟಿ ಸೊ ಆಂಟಿಡೋಟ್ ಎಗೇನ್ಸ್ ಸ್ನೇಕ್ ಬೈಟ್ ಅಂದರೆ ಅದು ಪ್ಯಾಸಿವ್ ಇಮ್ಯುನಿಟಿ ಹೊರಗಿಂದ ನಾವು ಒಂದು ಇಮ್ಯುನಿಟಿಯನ್ನು ತಗೊಳ್ತಾ ಇರೋದು ಅಷ್ಟೇ ಸೊ ಆಪ್ಷನ್ಸಿ ಕರೆಕ್ಟ್ ಇದೆ ಈ ಕ್ವಶನ್ಗೆ ಆಟೋ ಇಮ್ಯುನಿಟಿ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಇಮ್ಯೂನ್ ಸೆಲ್ಸ್ಗಳು ನಮ್ಮ ದೇಹದಲ್ಲಿ ಇರುವಂಥ ಬೇರೆ ಸೆಲ್ಸ್ಗಳನ್ನು ರೆಕಗ್ನೈಸ್ ಮಾಡದೆ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಕೊಂದು ಹಾಕಿಬಿಡುತ್ತೆ ಸೊ ದೇ ಫೇಲ್ ಟು ರೆಕಗ್ನೈಸ್ ಅವರ್ ಓನ್ ಸೆಲ್ಸ್ ಈ ಇಮ್ಯೂನ್ ಸೆಲ್ಸ್ ಕೆಲಸ ಏನು ಡಿಸ್ಟ್ರಾಯ್ ಮಾಡೋದು ಸೊ ನಾರ್ಮಲಿ ಯಾವುದನ್ನು ಡಿಸ್ಟ್ರಾಯ್ ಮಾಡಬೇಕು ಹೊರಗಿಂದ ಬರುವಂತಹ ಸೆಲ್ಸ್ಗಳಾಗಿರ್ಬೋದು ಪ್ರೋಟೀನ್ಗಳಾಗಿರ್ಬೋದು ಅಥವಾ ಯಾವುದೇ ಆಂಟಿಜೆನ್ಸ್ಗಳು ಅದನ್ನು ಡಿಸ್ಟ್ರಾಯ್ ಮಾಡಬೇಕು ಬಟ್ ಇಲ್ಲಿ ಸಿಸ್ಟಮೇ ಫೇಲ್ ಆಗಿಬಿಡುತ್ತೆ ಸೊ ರೆಮೋಟೈಡ್ ಆರ್ಥರೈಟಿಸ್ ಅಂತ ಹೇಳಿ ಒಂದು ಎಕ್ಸಾಂಪಲ್ ಇದೆ ಅದನ್ನು ಬರೆದಿಟ್ಕೊಳ್ಳಿ ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಈ ಆನ್ಸರ್ಗೆ ಈ ಕ್ವಶನ್ಗೆ ಕ್ವಶನ್ ನಂಬರ್ ತರ್ಟಿ ಫೈವ್ ಸರ್ಟನ್ ಟ್ಯೂಮರ್ಸ್ ಆರ್ ಕಾಲ್ಡ್ ಮ್ಯಾಲಿಗ್ನೆಂಟ್ ಬಿಕಾಸ್ ನಮಗೆ ಗೊತ್ತಿದೆ ಮ್ಯಾಲಿಗ್ನೆಂಟ್ ಅಂತೇಳಿ ಅಲ್ಲಿ ಎರಡು ಟೈಪ್ ಇದೆ ಒಂದು ಬೆನನ್ ಟ್ಯೂಮರ್ ಅಂದರೆ ದಟ್ ಇಸ್ ಕನ್ಫೈಂಡ್ ಟು ಎ ಪರ್ಟಿಕ್ಯುಲರ್ ರೀಜನ್ ಅದ ಎಲ್ಲಿ ಸ್ಪ್ರೆಡ್ ಆಗಲ್ಲ ಮ್ಯಾಲಿಗ್ನೆಂಟ್ ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗ್ತದೆ ಅಂದರೆ ದೇಹದಲ್ಲಿರುವಂಥ ಈ ಬ್ಲಡ್ನೊಳಗೆ ಸೇರಿಕೊಂಡು ಬೇರೆ ಬೇರೆ ಕಡೆ ಹೋದಾಗ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಹೋಗಿ ಕ್ಯಾನ್ಸರನ್ನು ಉತ್ಪತ್ತಿ ಮಾಡುವಂಥದ್ದು ಅದಕ್ಕೆ ನಾವು ಮ್ಯಾಲಿಗ್ನೆಂಟ್ ಅಂತ ಕರೆಯೋದು ಸೊ ಸಿಂಪಲ್ ಇದೆ ಆಪ್ಷನ್ ಬಿ ದೇ ಇನ್ವೇಡ್ ಆ್ಯಂಡ್ ಡ್ಯಾಮೇಜ್ ಸರೌಂಡಿಂಗ್ ಟಿಶ್ಯೂಸ್ ಮ್ಯಾಲಿಗ್ನೆಂಟ್ ಅನ್ನೋದು ಮೆಟಾಸ್ಟ್ಯಾಸಿಸ್ ಇದರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಹೇಳಿದ್ದೀನಿ ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ ಸೊ ಇದೇನು ಕಾಂಟ್ಯಾಕ್ಟ್ ಇನ್ನಿಬೇಷನ್ ಮತ್ತು ನಿಯೋಪ್ ಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಇನ್ನಿಬೇಷನ್ ಅಂತ ಹೇಳಿದ್ರೆ ನಾರ್ಮಲಿಯಾಗಿ ನಮ್ಮ ದೇಹದಲ್ಲಿ ನೋಡುವಂಥದ್ದು ಅಂದರೆ ಈಗ ಒಂದು ಸೆಲ್ ಇದೆ ಆ ಸೆಲ್ ಏನಾದರೂ ಸೆಲ್ ಡಿವಿಷನ್ಗೆ ಒಳಗಾಗಬೇಕಾದ್ರೆ ಪಕ್ಕದಲ್ಲಿರುವಂಥ ಸೆಲ್ದು ಪರ್ಮಿಷನ್ ಕೇಳಬೇಕು ಇದಕ್ಕೆ ನಾವು ಕಾಂಟ್ಯಾಕ್ಟ್ ಅಂತ ಹೇಳೋದು ಕಾಂಟ್ಯಾಕ್ಟ್ ಇನ್ನಿಬೇಷನ್ ಸೊ ಇನ್ನೊಂದು ಸೆಲ್ ಏನು ಮಾಡುತ್ತೆ ಈ ಸೆಲ್ ಅಥವಾ ನಮ್ಮ ದೇಹಕ್ಕೆ ಅನುಗುಣವಾಗಿ ಈ ಡಿವಿಷನ್ ಬೇಕಾ ಅಂತ ನಿರ್ಧಾರ ಮಾಡುತ್ತೆ ಸೊ ಇದಕ್ಕೆ ನಾವು ಇನ್ನಿಬೇಷನ್ ಸ್ಟಾಪ್ ಮಾಡೋದು ಅಂದರೆ ಪಕ್ಕದಲ್ಲಿರುವಂಥ ಸೆಲ್ ಇನ್ನೊಂದು ಸೆಲ್ಲನ್ನು ಸೆಲ್ ಡಿವಿಷನ್ಗೆ ಒಳಗಾಗೋದ್ರನ್ನ ಒಳಗಾಗೋದನ್ನು ಪ್ರಿವೆಂಟ್ ಮಾಡುವಂಥದ್ದು ಸೊ ನೆನ್ಪಿಟ್ಕೊಳ್ಳಿ ಕಾಂಟ್ಯಾಕ್ಟ್ ಇನ್ನಿಬೇಷನ್ ಅಂತ ಕರಿತೀವಿ ಆದರೆ ಕ್ಯಾನ್ಸರ್ ಸೆಲ್ಸಲ್ಲಿ ದೆ ಲ್ಯಾಕ್ ಕಾಂಟ್ಯಾಕ್ಟ್ ಇನ್ನಿಬಿಷನ್ ಪರ್ಮಿಷನ್ ಏನು ಕೇಳೋದೇ ಇಲ್ಲ ಪಕ್ಕದ ಸೆಲ್ಲನ್ನು ಇದು ಆಟೋಮ್ಯಾಟಿಕ್ ಆಗಿ ಸಲ್ ಡಿವಿಷನ್ಗಳೊಳಗಾಗ್ತದೆ ಕೊನೆಗೆ ಮಲ್ಟಿಪಲ್ ಸೆಲ್ಸ್ ಉತ್ಪತ್ತಿ ಆಗ್ತದೆ ಸೊ ಇದರಿಂದ ಟ್ಯೂಮರ್ ಆಗ್ತದೆ ಸೊ ದೇ ಆರ್ ನಾಟ್ ನಿಯೋಪ್ಲಾಸ್ಟಿಕ್ ಅಂತಲೂ ಕೊಟ್ಟಿದ್ದಾರೆ ನಿಯೋಪ್ಲಾಸ್ಟಿಕ್ ಅಂದರೆ ಏನು ಕ್ಯಾನ್ಸರ್ಸ್ ಅಥವಾ ಅದಕ್ಕೆ ನಾವು ಏನಂತ ಹೇಳ್ಬೋದು ಟ್ಯೂಮರ್ಸ್ ಅಂತ ಹೇಳ್ಬೋದು ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಸೆಲ್ ಮಲ್ಟಿಪ್ಲಿಕೇಶನ್ ಆಗೋದ್ರಿಂದ ಇದಕ್ಕೆ ನಿಯೋ ಪ್ಲಾಸ್ಟಿಕ್ ನಿಯೋ ಅಂತ ಹೇಳಿದ್ರೆ ಹೊಸದು ಅಂದರೆ ಕಂಟಿನ್ಯೂಸ್ ಆಗಿ ಉತ್ಪತ್ತಿ ಆಗುವಂಥ ಹೊಸ ಸೆಲ್ಸ್ಗಳು ಸೊ ದೇ ಆರ್ ನಾಟ್ ನಿಯೋಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದು ದೇ ಆರ್ ನಿಯೋಪ್ಲಾಸ್ಟಿಕ್ ಆಗಬೇಕಿತ್ತು ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ದ ಟ್ರಾನ್ಸ್ಪೋರ್ಟ್ ಆಫ್ ವಿಚ್ ನ್ಯೂರೋ ಟ್ರಾನ್ಸ್ಮಿಟರ್ ಈಸ್ ಇಂಟರ್ಫಿಯರ್ಡ್ ಬೈ ಕೊಕೇಯಿನ್ ಅಂತ ಕೇಳಿದರೆ ನೇರವಾದಂಥ ಕ್ವಶನ್ ಇದು ಡೋಪೊಮೈನ್ ಆಪ್ಷನ್ ಡಿ ಕರೆಕ್ಟ್ ಇದೆ ಕ್ವಶನ್ ನಂಬರ್ ತರ್ಟಿ ಸೆವೆನ್ ನೋಡೋಣ ಇನ್ ದಿ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಅಂದರೆ ನಿಮಗೆ ಗೊತ್ತಿರ್ಬೋದು ಮಲೇರಿಯಲ್ ಪ್ಯಾರಾಸೈಟ್ದು ಲೈಫ್ ಸೈಕಲ್ ಎನ್ಸೈಟಿ ಟೆಕ್ಸ್ ಬುಕ್ಕುಲಿಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಕೆಲವು ಪದಗಳನ್ನ ನೆನ್ಪಿಟ್ಕೊಳ್ಳಿ ಹೀಮೋಸೋ ಇನ್ ಅಂತ ಹೇಳಿ ಹೇಳ್ತೇನೆ ಸೊ ಇಲ್ಲಿ ಸಲವೆರ್ ಗ್ಲ್ಯಾಂಡ್ಸ್ ಆಫ್ ಮಸ್ಕಿಟೋ ಅಥವಾ ಆರ್ ಬಿ ಸಿ ಆಫ್ ಹ್ಯೂಮನ್ಸ್ ಸ್ಟೊಮಕ್ ಆಫ್ ಮಸ್ಕಿಟೋ ಲಿವರ್ ಸೆಲ್ಸ್ ಅಂತ ಕೇಳಿದ್ದಾರೆ ಆ್ಯಕ್ಚುಲಿ ಆಪ್ಷನ್ಸಿ ಕರೆಕ್ಟ್ ಇದೆ ಈ ಫರ್ಟಿಲೈಸೇಷನ್ ಯಾವಾಗ ಆಗ್ತದೆ ಅಂದರೆ ಈ ನಾರ್ಮಲಿ ಮೇಲ್ ಗ್ಯಾಮೆಟ್ ಹಾಗೂ ಫೀಮೇಲ್ ಗ್ಯಾಮೆಟು ಈ ಮಸ್ಕಿಟೋದು ಒಳಗಡೆ ಪರ್ಟಿಕ್ಯುಲರ್ಲಿ ಒಂದು ಇಂಟೆಸ್ಟೈನ್ ಅಥವಾ ಸ್ಟೊಮಕ್ ಜಾಗದಲ್ಲಿ ಫರ್ಟಿಲೈಸೇಷನ್ ಮಾಡ್ಕೊಂಡು ಸೊ ಫರ್ಟಿಲೈಸ್ ಆದಂತಹ ಇದು ಈ ಒಂದು ಸಣ್ಣದಾದಂತಹ ಒಂದು ಹುಳ ಆಗಿ ಉತ್ಪತ್ತಿ ಆಗ್ತದೆ ಈ ಹುಳಕ್ಕೆ ನಾವು ಸ್ಪೋರೋಸೈಡ್ಸ್ ಅಂತ ಕರಿತೀವಿ ಒಂದು ಸಣ್ಣ ಒಂದು ಕ್ರಿಮಿ ಸೊ ಸ್ಪೋರೋಸೈಡ್ಸ್ ಇಟ್ ಈಸ್ ದಿ ಮೋಸ್ಟ್ ಡೇಂಜರಸ್ ಸ್ಟೇಜ್ ಇನ್ ದಿ ಪ್ಲಾಸ್ಮೋಡಿಯಂ ನೆನಪಿಟ್ಕೊಳ್ಳಿ ಕೇಳ್ಬೋದು ವಿಚ್ ಈಸ್ ದಿ ಇನ್ಫೆಕ್ಷಸ್ ಸ್ಟೇಜ್ ಇನ್ ಪ್ಲಾಸ್ಮೋಡಿಯಂ ದಟ್ ಈಸ್ ನಥಿಂಗ್ ಬಟ್ ಸ್ಪೋರೋಸೈಡ್ಸ್ ಈ ಏನು ಮಾಡುತ್ತೆ ಅಂದರೆ ಸೆಲವೇರ್ ಗ್ಲ್ಯಾಂಡ್ಸಲ್ಲಿ ಇರುತ್ತೆ ಮಸ್ಕಿಟೋದು ಸಲವೇರ್ ಗ್ಲ್ಯಾಂಡ್ಸ್ ಯಾವ ಮಸ್ಕಿಟೋ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೊ ಸೊ ಯಾವಾಗ ಈ ಮಸ್ಕಿಟೋ ಒಂದು ಹ್ಯೂಮನನ್ನು ಬೈಟ್ ಮಾಡುತ್ತೆ ಆವಾಗ ಸಲವೇರ್ ಗ್ಲ್ಯಾಂಡ್ಸ್ ಮುಖಾಂತರ ಈ ಸ್ಪೋರೋಸೈಟ್ಸ್ ಬಾಡಿಗೆ ಎಂಟ್ರಾಗುತ್ತೆ ರಕ್ತದಲ್ಲೇ ಹೋಗಿ ಕೊನೆಗೆ ಲಿವರಿಗೆ ಹೋಗುತ್ತೆ ಲಿವರ್ ಸೆಲ್ಸ್ ಒಳಗಡೆ ಇದು ಎ ರಿಪ್ರೊಡಕ್ಷನ್ ಮಾಡ್ಕೊಳ್ಳುತ್ತೆ ಅಂದರೆ ಬಹಳಷ್ಟು ಸ್ಪೋರೋಸೈಡ್ಸ್ ಈ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎ ಸೆಕ್ಷನ್ ರಿಪೊಡಕ್ಷನ್ ಮಾಡಿಕೊಂಡು ನಂತರ ಆರ್ ಬಿ ಸಿ ಗೆ ಎಂಟರ್ ಆಗುತ್ತೆ ಆರ್ ಬಿ ಸಿ ಅಲ್ಲಿ ಫಸ್ಟು ಎ ಸೆಕ್ಷನ್ ರಿಪ್ರೊಡಕ್ಷನ್ ಮಾಡ್ಕೊಳ್ಳುತ್ತೆ ನಂತರ ಆರ್ ಬಿ ಸಿ ಯನ್ನು ರಪ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗ ಆರ್ ಬಿ ಸಿಗಳು ಸಾಯ್ತಾ ಇದೆ ಆ ಟೈಮ್ನಲ್ಲಿ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಅದು ಆರ್ ಬಿ ಸಿ ಉತ್ಪತ್ತಿ ಆಗುವಂಥದ್ದು ಅದಕ್ಕೆ ಹೀಮೋಝೋಯಿನ್ ಅಂತ ಕರಿತೀವಿ ಈ ಹೀಮೋಜೋಯಿನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹೈ ಫೀವರ್ ಆ್ಯಂಡ್ ಚಿಲ್ಸ್ ಈ ಮಲೇರಿಯದು ಮೇನ್ ಸಿಂಟಮೇ ಅದು ಹೈ ಫೀವರ್ ಇರುತ್ತೆ ಜೊತೆಗೆ ಚಳಿ ಕೂಡ ಇರುತ್ತೆ ಸೊ ಅದು ಯಾವ ಯಾವುದಕ್ಕೆ ಅಂತ ಹೇಳಿದ್ರೆ ಹಿಮೋಸೈನ್ ರಿಲೀಸ್ ಆಗೋದು ರಪ್ಚೆಡ್ ಆರ್ ಬಿ ಸಿಯಿಂದ ನೆನಪಿಟ್ಕೊಳ್ಳಿ ಕೇಳೋ ಚಾನ್ಸ್ ಇದೆ ಸೊ ನಂತರ ಪುನಃ ಬೇರೊಂದು ಆರ್ ಬಿ ಹೋಗಿ ಅಲ್ಲಿ ಸೆಕ್ಷಲ್ ರಿಪ್ರೊಡಕ್ಷನ್ ಮಾಡ್ಕೊಳ್ಳುತ್ತೆ ಅಂದರೆ ಗ್ಯಾಮೆಟನ್ನು ಉತ್ಪತ್ತಿ ಮಾಡುತ್ತೆ ಮೇಲ್ ಗ್ಯಾಮೆಟ್ ಹಾಗೂ ಫಿಮೇಲ್ ಗ್ಯಾಮೆಟ್ ಈ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ ರಕ್ತದಲ್ಲಿ ಹೋಗ್ತಾ ಇರುತ್ತದೆ ಯಾವಾಗ ಇನ್ನೊಂದು ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ ಬಂದು ಬೈಟ್ ಮಾಡುತ್ತೋ ಆವಾಗ ಈ ಗ್ಯಾಮೆಟ್ಸ್ಗಳು ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ ಪುನಃ ಫಿಮೇಲ್ ಅನಾಫಿಲಿಸ್ ಬಾಡಿ ಒಳಗೆ ಹೋಗುತ್ತೆ ನಂತರ ಅದು ಸ್ಟಮಕ್ ಹೋಗುತ್ತೆ ಅಥವಾ ಇಂಟೆಸ್ಟಿನಿಗೆ ಹೋಗುತ್ತೆ ಅಲ್ಲಿ ಫರ್ಟಿಲೈಸೇಷನ್ ಮಾಡುತ್ತೆ Grazie. ಸೊ ಈ ಲೈಫ್ ಸೈಕಲ್ ನೆನಪಿಟ್ಕೊಳ್ಳಿ ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಕ್ವಶನ್ ನಂಬರ್ ತರ್ಟಿ ಏಟ್ ವೈಟ್ ರಸ್ಟ್ ರೆಸಿಸ್ಟೆಂಟ್ ವೆರೈಟಿ ಆಫ್ ಬ್ರೆಸಿಕಾ ಈಸ್ ಆಪ್ಷನ್ ಬಿ ಪುಸಾ ಸ್ವರ್ನಿಮ್ ಬ್ರಸಿಕಾ ಅಂತ ಹೇಳುವಂಥದ್ದು ಕ್ಯಾಬೇಜ್ ಫ್ಯಾಮಿಲಿಗೆ ಸೇರುವಂಥದ್ದು ಸೊ ಒಂದು ಪ್ಲಾಂಟ್ ಕನ್ವೆನ್ಷನಲ್ ಬ್ರೀಡಿಂಗ್ ಟೆಕ್ನಾಲಜಿ ಮುಖಾಂತರ ಈ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟನ್ನು ಡೆವಲಪ್ ಮಾಡ್ತಾರೆ ಸೊ ಪುಸಾ ಸ್ವರ್ನಿಮ್ ಅಂತ ಒಂದು ಬ್ರೆಸಿಕಾಕ್ಕೆ ಸಂಬಂಧಪಟ್ಟಂಥ ವೆರೈಟಿ ಇದು ಅದು ವೈಟ್ ರೆಸ್ಡ್ ರಸ್ಟ್ ರೆಸಿಸ್ಟೆಂಟ್ ವೆರೈಟಿ ಆಪ್ಷನ್ ಬಿ ಕರೆಕ್ಟ್ ಇದೆ ಸೊ ಪುಸಾ ಸಡಾಬಹಾರ್ ಅಂತ ಕೊಟ್ಟಿದ್ದಾರೆ ಇದು ಚಿಲ್ಲಿ ಮೊಸೈಕ್ ವೈರಸ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ ಇದೊಂದು ಚಿತ್ರ ಸೊ ಪುಸ ಶುಭ್ರ ಅಂತಿದೆ ಅದು ಬ್ಲ್ಯಾಕ್ ರಾಟ್ ಡಿಸೀಸ್ ಸೊ ನಾರ್ಮಲಿ ಸಹ ಶುಭ್ರ ಅಂತ ಹೇಳಿದ್ರೆ ಕಾಲಿಫ್ಲವರ್ ಇದು ಸೊ ನೆನಪಿಟ್ಕೊಳ್ಳಿ ಬ್ಲ್ಯಾಕ್ ರಾಟ್ ಡಿಸೀಸ್ ಇನ್ನೊಂದು ಪುಸ ಕೋಮಲ್ ಅಂತಿದೆ ಸೊ ಅದು ಕೌಪಿ ಅಂದರೆ ಬೀನ್ಸ್ ಇದೆ ಅಲ್ವಾ ಅದು ಸೊ ಅದು ಬ್ಯಾಕ್ಟೀರಿಯಲ್ ಬ್ಲೈಟಿಂದ ಪ್ರೊಟೆಕ್ಷನ್ ಕೊಡುತ್ತೆ ಸೊ ಇದನ್ನೆಲ್ಲ ಬರೆದಿಟ್ಕೊಳ್ಳಿ ಕೇಳುವ ಚಾನ್ಸಸ್ ಇದೆ ಯಾವುದಾದ್ರೂ ಒಂದು ಕೇಳಬಹುದು ಆಪ್ಷನ್ ಬಿ ಕರೆಕ್ಟ್ ಇದೆ ಈ ಕ್ವಶನ್ಗೆ ಕ್ವಶನ್ ನಂಬರ್ ತರ್ಟಿ ನೈನ್ ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲಾಂಟ್ ಟಿಶ್ಯೂಸ್ ನಾಟ್ ಬಿ ಯೂಸ್ಡ್ ಆಸ್ ಎಕ್ಸ್ಪ್ಲಾಂಟ್ ಇನ್ ಟಿಶ್ಯೂ ಕಲ್ಚರ್ ಎಕ್ಸ್ಪ್ಲಾಂಟ್ ಅಂತ ಹೇಳುವಂಥದ್ದು ಒಂದು ಟಿಶ್ಯೂ ಒಂದು ಯಾವುದೋ ಒಂದು ಪ್ಲಾಂಟಿನ ಇಂದ ತೆಗೆದಂತಹ ಸೆಲ್ಸ್ಗಳು ಈ ಸೆಲ್ಸ್ಗಳನ್ನು ಲ್ಯಾಬೊರೇಟರಿಯಲ್ಲಿ ಇಟ್ಟು ಅದಕ್ಕೆ ಒಂದು ಪೆಟ್ರಿಪ್ಲೇಟ್ನಲ್ಲಿ ಇಟ್ಟು ಅದಕ್ಕೆ ಸಫಿಷಿಯೆಂಟ್ ನ್ಯೂಟ್ರಿಯೆಂಟ್ ಕೊಟ್ಟರೆ ಅದೊಂದು ಟಿಶ್ಯೂ ಆಗಿ ಕನ್ವರ್ಟ್ ಆಗಿಬಿಡ್ತದೆ ಟಿಶ್ಯೂ ಅಂದರೆ ಅದರಿಂದ ನಾವು ಪ್ಲಾಂಟನ್ನು ಉತ್ಪತ್ತಿ ಮಾಡ್ಬೋದು ಸೊ ಒಂದು ಟೆಕ್ನಾಲಜಿ ಇದೆ ಮೈಕ್ರೋ ಪ್ರೊಪಗೇಷನ್ ಅಂತ ಹೇಳಿ ಅದರಲ್ಲಿ ಸಿಂಗಲ್ ಸೆಲ್ಲಿಂದ ಒಂದು ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ಗಳನ್ನು ಉತ್ಪತ್ತಿ ಮಾಡ್ಬೋದು ಅಂದರೆ ಪ್ರೊಪಗೇಟ್ ಮಾಡಬಹುದು ಒಂದು ಸೆಲ್ ಇದ್ದರೆ ಸಾಕು ಯಾಕಂದರೆ ಸೆಲ್ಗಳಿಗೆ ಮಲ್ಟಿಪ್ಲಿಕೇಶನ್ ಎಬಿಲಿಟಿ ಇಲ್ಲಿ ಕೊಟ್ಟಿರುವ ಹಾಗೆ ಮೆರಿಸ್ಟಮ್ಗೆ ಮಲ್ಟಿಪ್ಲಿಕೇಶನ್ ಎಬಿಲಿಟಿ ಇದೆ ಇದೆ ಪ್ಯಾರಂಕಾಯಿದೆ ಇದೆ ಆದರೆ ಸ್ಲೀರಂಗೈಮಗೆ ಇಲ್ಲ ಯಾಕಂದರೆ ಇದೊಂದು ಡೆಡ್ ಸೆಲ್ ಸೊ ಇದಕ್ಕೆ ಮಲ್ಟಿಪ್ಲಿಕೇಶನ್ ಎಬಿಲಿಟಿ ಇರೋದಿಲ್ಲ ಸೊ ಇದನ್ನು ನಾವು ಎಕ್ಸ್ಪ್ಲೇಂಟ್ ಆಗಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಪ್ಷನ್ಸಿ ಕರೆಕ್ಟ್ ಇದೆ ದ ಹೈಬ್ರಡೈಸೇಷನ್ ಬಿಟ್ವೀನ್ ನ್ಯಾಚುರಲಿ ಇನ್ಕಂಪ್ಯಾಟಬಲ್ ಪ್ಲಾಂಟ್ಸ್ ಲೈಕ್ ಪೊಟ್ಯಾಟೊ ಆ್ಯಂಡ್ ಟೊಮ್ಯಾಟೊ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಕ್ವಶನನ್ನು ಅರ್ಥ ಮಾಡ್ಕೋಬೇಕು ಇನ್ಕಂಪ್ಯಾಟಬಲ್ ಪ್ಲಾಂಟ್ಸ್ ಅಂದರೆ ಈ ಎರಡು ಪ್ಲಾಂಟ್ಗಳು ಡಿಫ್ರೆಂಟ್ ಸ್ಪೀಸೀಸ್ಗೆ ಒಳಗೊಂಡಿರುತ್ತೆ ಸೊ ಆಬ್ವಿಯಸ್ಲಿ ಅಲ್ಲಿ ಪಾಲಿನೇಷನ್ ಆಗೋ ಚಾನ್ಸಸ್ಸೇ ಇಲ್ಲ ಸೊ ಪೊಟ್ಯಾಟೊ ಹಾಗೂ ಟೊಮ್ಯಾಟೊ ಡಿಫ್ರೆಂಟ್ ಸ್ಪೀಸೀಸ್ ಇಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ ಈ ಪೊಟ್ಯಾಟೊ ಹಾಗೂ ಟೊಮ್ಯಾಟೋದಿಂದ ಸೆಲ್ಸ್ಗಳನ್ನು ಹೊರಗಡೆ ತೆಗೆದು ಅಲ್ಲಿ ಅನ್ನು ಫ್ಯೂಸ್ ಮಾಡಿಬಿಡ್ತಾರೆ ಪ್ರೊಟೋಪ್ಲಾಸ್ಟನ್ನು ಫ್ಯೂಸ್ ಮಾಡ್ತಾರೆ ಇದಕ್ಕೆ ನಾವು ಪ್ರೋಟೋಪ್ಲಾಸ್ಟ್ ಫ್ಯೂಷನ್ ಅಂತ ಕರಿತೀವಿ ಸೊ ಈ ಫ್ಯೂಷನ್ ಆದ ನಂತರ ನಿಮಗೊಂದು ಹೊಸ ಪ್ಲಾಂಟ್ ಉತ್ಪತ್ತಿ ಆಗುತ್ತೆ ಅಂದರೆ ಜೀವಕೋಶ ಉತ್ಪತ್ತಿ ಆಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಹೊಸ ಪ್ಲ್ಯಾಂಟನ್ನು ಉತ್ಪತ್ತಿ ಮಾಡ್ತಾರೆ ಅಂದರೆ ಮೈಕ್ರೋ ಪ್ರೊಪೊಗೇಷನ್ ಟೆಕ್ನಾಲಜಿಯಿಂದ ಸೊ ಆ ಟೆಕ್ನಾಲಜಿಗೆ ನಾವು ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ ಸೊ ಹೊಸದಾಗಿ ಉತ್ಪತ್ತಿಯಾದಂಥ ಪ್ಲಾಂಟ್ ಏನಿದೆ ಅದು ಫಿಫ್ಟಿ ಪರ್ಸೆಂಟೇಜ್ ಪೊಟ್ಯಾಟೊ ಕ್ಯಾರೆಕ್ಟರ್ ಹಾಗೂ ಫಿಫ್ಟಿ ಪರ್ಸೆಂಟೇಜ್ ಟೊಮ್ಯಾಟೊ ಕ್ಯಾರೆಕ್ಟರ್ ಒಳಗೊಂಡಿರುತ್ತೆ ನೆನಪಿಟ್ಕೊಳ್ಳಿ ಸೊ ಈ ಟೆಕ್ನಾಲಜಿಗೆ ನಾವು ಆಪ್ಷನ್ ಬಿ ಸೊಮ್ಯಾಟಿಕ್ ಹೈಬ್ರಡೈಸೇಷನ್ ಅಂತ ಕರಿತೀವಿ ಆರ್ಟಿಫಿಷಿಯಲ್ ಪಾಲಿನೇಷನ್ ಬಗ್ಗೆ ನೀವು ಕೇಳಿದ್ರಿ ಆರ್ಟಿಫಿಷಿಯಲ್ ಹೈಬ್ರಡೈಸೇಷನ್ ಇಮ್ಯಾಸ್ಕುಲೇಷನ್ ಬ್ಯಾಗಿಂಗ್ ಸೊ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ ಕನ್ವೆನ್ಷನಲ್ ಬ್ರೀಡಿಂಗ್ ಅಂದರೆ ಈ ಡಿಫ್ರೆಂಟ್ ಆದಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಮಗೆ ಬೆಸ್ಟ್ ರೆಸಿಸ್ಟೆಂಟ್ ವೆರೈಟಿ ಪ್ಲಾಂಟನ್ನು ಉತ್ಪತ್ತಿ ಮಾಡುವಂಥದ್ದು ಸೊ ಅದು ಕನ್ವೆನ್ಷನಲ್ ಬ್ರೀಡಿಂಗ್ ಕೆಲವು ಸಲ ನ್ಯೂಟ್ರಿಯೆಂಟ್ ರಿಚ್ ಇರುವಂಥ ಪ್ಲಾಂಟ್ಗಳನ್ನು ಉತ್ಪತ್ತಿ ಮಾಡುವುದು ಮೈಕ್ರೋ ಪ್ರೊಪಗೇಷನ್ ಇದೆಲ್ಲ ಕನ್ವೆನ್ಷನಲ್ ಬ್ರೀಡಿಂಗ್ ಮ್ಯೂಟೇಷನಲ್ ಬ್ರೀಡಿಂಗ್ ಅಂದರೆ ಮ್ಯೂಟೇಷನ್ ಮಾಡಿ ಜೀನ್ನಲ್ಲಿ ಒಂದು ಸಣ್ಣ ಮ್ಯೂಟೇಷನ್ ಮಾಡಿ ಹೊಸ ಕ್ಯಾರೆಕ್ಟರನ್ನು ಪಡೆಯುವಂಥದ್ದು ಸೊ ಮೂಂಗ್ ಬೀನ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಸೊ ಈ ನಾರ್ಮಲಿ ಈ ಮೂಂಗ್ ಬೀನಲ್ಲಿ ಒಂದು ಬೆಸ್ಟ್ ರೆಸಿಸ್ಟೆಂಟ್ ಇರುತ್ತೆ ಅಂದರೆ ಅದು ವೈರಸ್ ಇಂದ ಮೊಜಾಕ್ ಮೊಸಾಕ್ ವೈರಸ್ ಇಂದ ಅದು ರೆಸಿಸ್ಟೆಂಟನ್ನು ಪಡೆಯುತ್ತೆ ಸೊ ನೆನಪಿಟ್ಕೊಳ್ಳಿ ಮ್ಯುಟೇಷನ್ ಬ್ರೀಡಿಂಗ್ ಅದು ಅದ್ರ ಬಗ್ಗೆ ನಾನು ಹಿಂದಿನ ಸೆಷನಲ್ಲಿ ಹೇಳಿದ್ದೀನಿ ಈ ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್ ಇದೆ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್